ಪ್ರೀತಿ, ವೆಲ್ಕಮ್ ಟು ಪವರ್ ಸೆಂಟರ್. ಶುರು ಮಾಡೋಣ. ಬಹಳ ಕ್ವಿಕ್ ಆಗಿ ಪವರ್ ಸೆಂಟರ್ ನ ಒಂದಿಷ್ಟು ಬಿಗ್ ಅಪ್ಡೇಟ್ಗಳಿದ್ದಾವೆ, ಅವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮುಂಚೆ ಹೆಡ್ಲೈನ್ಸ್ ಏನಿದೆ, ಲೆಟ್ಸ್ ಹ್ಯಾವ್ ಎ ಲುಕ್. ಸಕ್ಕರೆ ನಾಡಲ್ಲಿ ಸುಮಲತಾ ಹಣಿಯಲು ತಂತ್ರ. ಸುಮಲತಾ ಹೆಸರಲ್ಲೇ ಮೂವರನ್ನ ಸ್ಪರ್ಧೆಗಿಳಿಸಿ ಕುತಂತ್ರ. ಜೆಡಿಎಸ್ ನ ದಿಕ್ಕು ತಪ್ಪಿಸೋ ಕೆಲಸಕ್ಕೆ ಹಾಕ್ತಾರ ಪ್ರತಿತಂತ್ರ. ಜೋಡಿ ಎತ್ತುಗಳ ವಿರುದ್ಧ ದಳಪತಿಗಳ ಕೇಕೆ. ಮುಖ್ಯಮಂತ್ರಿಗಳು ಹೀಗೆ ಮಾತನಾಡ್ತಾ ಇರೋದು ಯಾಕೆ? ದೋಸ್ತಿ ನಾಯಕರ ವಿರುದ್ಧ ಗೌಡ್ತಿ ಖಾರವಾದ ಟೀಕೆ. ತೇಜಸ್ವಿ ಸೂರ್ಯ ನಾಮಪತ್ರ ಸಲ್ಲಿಕೆಗೆ ಬರಲಿಲ್ಲ ಬಿಜೆಪಿ ಶಾಸಕರು. ಪಕ್ಷದೊಳಗೆ ಭಾರಿ ಭಿನ್ನಮತ ಶುರು. ತೇಜಸ್ವಿ ಅನಂತಕುಮಾರ್ಗೆ ಟಿಕೆಟ್ ತಪ್ಪಿದ್ದಕ್ಕೆ ಬೇಜಾರು. ಕೊನೆ ದಿನ ಘಟಾನುಘಟಿಗಳೇ ಕಣಕ್ಕೆ. 14 ಕ್ಷೇತ್ರಗಳಲ್ಲಿ ಹುರಿಯಾಳುಗಳ ಉಮೇದುವಾರಿಕೆ. ರಾಮನಗರದಲ್ಲಿ ಅಬ್ಬರಿಸಿ ಬೊಬ್ಬಿರಿದ್ರು ಡಿಕೆ. ಕಾಂಗ್ರೆಸ್ನ ಭದ್ರಕೋಟೆಯಲ್ಲಿ ಬಿಜೆಪಿಗೆ ಅಗ್ನಿ ಪರೀಕ್ಷೆ. ಸ್ಮೃತಿ ಇರಾನಿಗೆ ಅಭಿವೃದ್ಧಿ ಕೆಲಸಗಳೇ ಕೈ ಹಿಡಿಯೋ ನಿರೀಕ್ಷೆ. ಮತ್ತೆ ರಾಹುಲ್ ಗಾಂಧಿ ತಲುಪ್ತಾರ ಗೆಲುವಿನ ಕಕ್ಷೆ. ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಇದೀಗ ತೇಜಸ್ವಿ ಸೂರ್ಯ ಇವತ್ತು ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ಅಚ್ಚರಿಯ ಅಭ್ಯರ್ಥಿ, ಯಾರು ಕೂಡ ನಿರೀಕ್ಷಣೆ ಮಾಡಿರಲಿಲ್ಲ. ಬಿಜೆಪಿ ಘೋಷಣೆ ಮಾಡಿದೆ, ಆದ್ರೆ ತೇಜಸ್ವಿ ಸೂರ್ಯ ನಾಮಪತ್ರ ಸಲ್ಲಿಸುವ ವೇಳೆ ತೇಜಸ್ವಿನಿ ಅನಂತಕುಮಾರ್ ಇವತ್ತು ಗೈರಾಗಿದ್ರು. ಅದೇ ರೀತಿಯಾಗಿ ಮಾಜಿ ಡಿಸಿಎಂ ಆರ್ ಅಶೋಕ್, ಶಾಸಕರಾಗಿರುವಂತಹ ಸೋಮಣ್ಣ ಅವರು ಕೂಡ ಗೈರಾಗಿದ್ರು. ಇವರೆಲ್ಲರ ಅನುಪಸ್ಥಿತಿಯಲ್ಲೇ ತೇಜಸ್ವಿ ಸೂರ್ಯ ಇದೀಗ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ಪಕ್ಷದ ಹಿರಿಯ ನಾಯಕರ ಅಸಮಾಧಾನದ ನಡುವೆಯೇ ಇದೀಗ ತೇಜಸ್ವಿ ಸೂರ್ಯ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ಜೊತೆ ಜೊತೆಗೆ ತೇಜಸ್ವಿನಿ ಅನಂತಕುಮಾರ್ ಅವರನ್ನ ಭೇಟಿಯಾಗಿ ಮಾತುಕತೆಯನ್ನ ಕೂಡ ನಡೆಸಿದ್ದಾರೆ. ಪ್ರಚಾರಕ್ಕೆ ನನ್ನ ಪರವಾಗಿ ಬರಬೇಕು ಅಂತ ಹೇಳಿ ಆಹ್ವಾನವನ್ನ ಕೂಡ ನೀಡಿದ್ದಾರೆ ತೇಜಸ್ವಿ ಸೂರ್ಯ. ತೇಜಸ್ವಿ ಸೂರ್ಯ ಬಿಜೆಪಿಯ ಅಚ್ಚರಿ ಅಭ್ಯರ್ಥಿ, ಯಾರು ಕೂಡ ನಿರೀಕ್ಷೆಯನ್ನ ಮಾಡಿಲ್ಲ. ಈ ನಗು ಯಾಕೆ ಅಂತಂದ್ರೆ, ಸಿ ಬಹಳ ಪ್ರಮುಖವಾಗಿ ಹಿರಿಯರು ಅಂತ ಕರೆಸ್ಕೊಳ್ಳೋರು ಆರ್ ಅಶೋಕ್ ಮತ್ತು ಸೋಮಣ್ಣ ಅವರು, ಅಂಡ್ ದೇ ಆಲ್ ಬಿಲಾಂಗ್ ಟು ಬೆಂಗಳೂರು ಸೌತ್, ವಿಜಯನಗರ, ಈ ಕಡೆ ಪದ್ಮನಾಭನಗರ, ಆ ಕಡೆ ಬಸವನಗುಡಿಯಲ್ಲಿ ತೇಜಸ್ವಿ ಸೂರ್ಯ ಅವರ ಆಪ್ತರು ಸಂಬಂಧಿ ರವಿ ಸುಬ್ರಹ್ಮಣ್ಯ ಅವರೇ ಇದ್ದಾರೆ. ಇವರೆಲ್ಲರೂ ಸೇರಿಕೊಂಡು ಉಮೇದುವಾರಿಕೆಗೆ ಬರಲೇ ಇಲ್ಲ ಅಂತಂದರೆ, ತೇಜಸ್ವಿ ಸೂರ್ಯ ಅವರು ಫಸ್ಟ್ ಟೈಮ್ ಪ್ರಾಬಬಲಿ ದಿ ಯಂಗೆಸ್ಟ್ ಗೆಟ್ ಎ ಟಿಕೆಟ್ ಇನ್ ಬಿಜೆಪಿ ಅಂತ ಅಂದ್ಕೊಳ್ತೀನಿ ಅಲ್ವಾ. 28 ವರ್ಷ, ಯಂಗ್ ಲಾಯರ್. ಸೊ ಬರಲೇ ಇಲ್ಲ ಅಂತಂದರೆ ಇದು ಪಕ್ಷದ ಅಸಮಾಧಾನದ ಬಹಳ ದೊಡ್ಡ ಸೈನ್, ಬಹಳ ದೊಡ್ಡ ಸಿಂಬಲ್ ಇದು. ಹವವರ್ ಇದು ತೇಜಸ್ವಿ ಸೂರ್ಯ ಅವರಿಗೆ ಏನಾದರೂ ಇಂಪ್ಯಾಕ್ಟ್ ಆಗಬಹುದಾ ಅಂತ ನಾವು ನೀವು ಇವತ್ತು ಮಾತಾಡಬೇಕು. ಕ್ಷೇತ್ರ ತಪ್ಪು ಹೋಗೋ ಸಾಧ್ಯತೆ ಇದೆ. ಎಕ್ಸಾಕ್ಟ್ಲಿ, ಇವ್ರು ಬರಲಿಲ್ಲ ಅಂತಂದರೆ, ಅಸಮಾಧಾನ ಇದೆ ಅಂತಂದರೆ, ಒಳಗೊಳಗೆ ಬೇಗುದಿಗಳನ್ನು ಇಟ್ಕೊಂಡೇ ನಾಳೆ ನಾಡಿದ್ದು ಬಂದು ಪ್ರಚಾರ ಮಾಡ್ಬೋದು, ಬಟ್ ಬೇಗುದಿ ಆರೋದಿಲ್ಲ ನಿಮಗೆ. ಅವರಿಗೆ ಒಳಗಿರುವ ನೋವಂತಿರೋ ಅಥವಾ ಹತಾಶತನ ಅಂತಿರೋ ಅಥವಾ ಇನ್ನೊಂದು ಏನೋ ಅಂತಿರೋ, ಅದು ಆರದಿರುವ ಸಾಧ್ಯತೆಗಳು 99% ಭಾಗ ಇದೆ. ಮಹಾರಾಷ್ಟ್ರ ಬಹಿರಂಗವಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಬಹಳ ಬೇಜಾರಾಗಿದೆ. ಎಕ್ಸಾಕ್ಟ್ಲಿ ನೋಡಿ, ಕೇಡರ್ ಬೇಸ್ಡ್ ಪಾರ್ಟಿ ಬಿಜೆಪಿ, ಮತ್ತು ಬೆಂಗಳೂರು ಸೌತ್ನಲ್ಲಿ ಸತತವಾಗಿ 30 ವರ್ಷಗಳಿಂದ ಬಿಜೆಪಿನೇ ಬರ್ತಿದೆ. ಅನಂತಕುಮಾರ್ ಅವರು 6 ಸಲ ಗೆದ್ದಿದ್ದಾರೆ. ಬಿ ಕೆ ಹರಿಪ್ರಸಾದ್ ಅವರ ವಿರುದ್ಧ 99 ಬಹಳ ದೊಡ್ಡ ಜಯಭೇರಿಯನ್ನು ಬಾರಿಸಿದ್ರು, 60,000 ಮತಗಳ ನಂತರ. ಎಕ್ಸಾಕ್ಟ್ಲಿ, ಬಿ ಕೆ ಹರಿಪ್ರಸಾದ್ ಅವರು ಸೋಲ್ಕೊಂಡ್ರು.
ಇವಾಗ ಅದೇ ಬಿ ಕೆ ಹರಿಪ್ರಸಾದ್ ನಿಂತ್ಕೊಳ್ತಾ ಇದ್ದಾರೆ ಅನಂತ್ ಕುಮಾರ್ ಅವರ ಅನುಪಸ್ಥಿತಿಯಲ್ಲಿ ಇನ್ ಫ್ರಂಟ್ ಆಫ್ ತೇಜಸ್ವಿ ಸೂರ್ಯ. ಒಂದು. ಎರಡನೇದು, ಕೇಡರ್ ಬೇಸ್ಡ್ ಪಾರ್ಟಿ ಅಂತಂದಾಗ ಕಾರ್ಯಕರ್ತರಿಗೆ ಅಸಮಾಧಾನ ಆದಾಗ ಸ್ವಲ್ಪ ಹುಮ್ಮಸ್ಸು ಕಡಿಮೆಯಾಗಿ ಬಿಡಬಹುದು. ಯಾಕಂದ್ರೆ 18ನೇ ತಾರೀಕಿನ ಎಲೆಕ್ಷನ್ಸ್ಗೆ ನನಗೂ ನಿಮಗೂ ಗೊತ್ತಿರೋ ಹಾಗೆ ಇನ್ 20-22 ದಿನ ಮಾತ್ರ ಬಾಕಿ ಉಳ್ಕೊಂಡಿರೋದು. ಬಹಿರಂಗ ಪ್ರಚಾರಕ್ಕೆ ಒಂದು 10-12 ದಿನ 13 ದಿನ, ಅದಾದ್ಮೇಲೆ ಎಂಡ್ ಆಫ್ ಬಹಿರಂಗ ಪ್ರಚಾರ. ಅದಾದ್ಮೇಲೆ ಯಾರು ಕೂಡ ಹೋಗೋದಿಲ್ಲ, ಮನೆ ಮನೆ ಪ್ರಚಾರ ಒಂದ್ 2-3 ದಿನ ಇರುತ್ತೆ, ಅದಾದ್ಮೇಲೆ ಎಂಡ್ ಆಫ್ ಎವ್ರಿಥಿಂಗ್. ವೆನ್ ಯು ಹರ್ಟ್ ದಿ ಕಾರ್ಯಕರ್ತಾಸ್ ಆಫ್ ಎ ಕೇಡರ್ ಬೇಸ್ಡ್ ಪಾರ್ಟಿ, ಇಟ್ ಈಸ್ ನಾಟ್ ಎ ಕೇಕ್ ವಾಕ್ ಆಲ್ವೇಸ್. ಎರಡನೇದು. ಮೂರನೇದು, ಇನ್ನೊಂದು ಬಿ ಜೆ ಪಿ ಕಳ್ಕೊಂಡಿದ್ದಂಥ ಅವಕಾಶ ಏನು ಅಂತಂದರೆ, ಸಿ ಐ ಆಮ್ ನಾಟ್ ಡಿಬೇಟಿಂಗ್ ಅಬೌಟ್ ತೇಜಸ್ವಿ ಸೂರ್ಯ, ಪ್ಲೀಸ್ ಬ್ರದರ್, ದಿಸ್ ದಿ ಪ್ರಾಬ್ಲಮ್. ಸಿ ನಾನು ತೇಜಸ್ವಿ ಸೂರ್ಯ ಬಗ್ಗೆ ಮಾತಾಡ್ತಾ ಇಲ್ಲ, ಹೀ ಈಸ್ ಗುಡ್. ಇನ್ಫ್ಯಾಕ್ಟ್ ನಾನು ಮತ್ತು ತೇಜಸ್ವಿ ಸೂರ್ಯ, ನಾನು ಭಾಳ ಪರ್ಸ್ನಲ್ ಒಪಿನಿಯನ್ ಇವತ್ತು ಹೇಳ್ಕೊಳ್ತೀನಿ, ಐ ನೋ ತೇಜಸ್ವಿ ಸೂರ್ಯ ಸಿನ್ಸ್ ಆಲ್ಮೋಸ್ಟ್ 25 ಇಯರ್ಸ್. ನನಗೆ ತೇಜಸ್ವಿ ಬಗ್ಗೆ 20-25 ವರ್ಷದಿಂದ ಗೊತ್ತು. ನಾನು ಮತ್ತು ತೇಜಸ್ವಿ ಒಂದಿಷ್ಟು ಕಾರ್ಯಕ್ರಮಗಳಲ್ಲಿ ಒಟ್ಟಾಗಿ ಪಾಲ್ಗೊಳ್ತಾ ಇದ್ವಿ ವೆನ್ ವಿ ಆರ್ ವೆರಿ ಸ್ಮಾಲ್, ಪುಟ್ ಪುಟ್ ಸ್ಕೂಲ್ಗೆ ಹೋಗೋ ಮಕ್ಕಳಾಗಿದ್ದಾಗ. ಐ ನೋ ಹಿಮ್, ಗುಡ್ ಪರ್ಸನ್ ವಿತ್ ಗುಡ್ ಇಂಟೆನ್ಷನ್ಸ್, ನೋ ಪ್ರಾಬ್ಲಮ್ ಅಟ್ ಆಲ್. ಹೌಎವರ್, ಕ್ಯಾನ್ ಹಿ ರೀಪ್ಲೇಸ್ ತೇಜಸ್ವಿನಿ ಅನಂತ್ ಕುಮಾರ್? ಅದೇ ಪ್ರಶ್ನೆ, ದಿಸ್ ಇಸ್ ದಿ ಬಿಗ್ ಕ್ವಶನ್. ಓಕೆ, ಗೋ ಟು ದ ನೆಕ್ಸ್ಟ್ ಒನ್. ಹಾಗಾದ್ರೆ ತೇಜಸ್ವಿ ಸೂರ್ಯ ಯಾರು? ಒಂದಷ್ಟು ಜನಕ್ಕೆ ಕುತೂಹಲ ಇದೆ, ಏನೇನು ಮಾಡಿದ್ದಾರೆ ಅವ್ರು ಯಾರು ಅಂತ ಹೇಳಿ, ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ಪಾಯಿಂಟ್ಸ್ಗಳನ್ನ ನೋಡೋಣ. ಬಸವನಗುಡಿ ಶಾಸಕ ರವಿ ಸುಬ್ರಹ್ಮಣ್ಯ ಸೋದರನ ಪುತ್ರ, ಇವರ ತಂದೆ ಸೂರ್ಯನಾರಾಯಣ ಅನಂತರಾಮಯ್ಯ ಲಂಕ್ಯ. ವಕೀಲ ವೃತ್ತಿ ಬಿಟ್ಟು ರಾಜಕೀಯದ ಕಡೆ ತೇಜಸ್ವಿ ಹೊರಟಿದ್ದಾರೆ. ಎಬಿವಿಪಿ ಸಂಘಟನೆಯಿಂದ ಗುರುತಿಸಿಕೊಂಡಿದ್ರು. ಬಾಲ್ಯದಲ್ಲೇ ಆರ್ಎಸ್ಎಸ್ ಹಾಗೆ ಬಿಜೆಪಿ ಸಿದ್ಧಾಂತಕ್ಕೆ ಮಾರು ಹೋಗಿದ್ರು. ಬಿಜೆಪಿ ಯುವ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿ, ಆರ್ಎಸ್ಎಸ್ ಮೂಲಕ ರಾಜಕೀಯಕ್ಕೆ ಎಂಟ್ರಿಯನ್ನ ಕೊಡ್ತಾರೆ. ಇದೀಗ ಹಿಂದುತ್ವದ ಬಗ್ಗಿನ ಭಾಷಣಗಳನ್ನ ಮಾಡುತ್ತಲೇ ಅವರು ಮುನ್ನೆಲೆಗೆ ಬರ್ತಾರೆ. ಎಬಿವಿಪಿಯ ರಾಷ್ಟ್ರೀಯ ಸಮ್ಮೇಳನಗಳಲ್ಲಿ ಬಹಳ ಸಕ್ರಿಯರಾಗಿದ್ರು. ತೇಜಸ್ವಿ ಸೂರ್ಯ ತಮ್ಮ ಮಾತಿನ ಕಲೆಯ ಮೂಲಕ ಬಹಳ ಪ್ರಸಿದ್ಧಿಯನ್ನು ಪಡೆದಿದ್ರು. ಇನ್ನ ಪದ್ಮನಾಭನಗರ, ಬೊಮ್ಮನಹಳ್ಳಿ, ಬಿಟಿಎಂ ಲೇಔಟ್, ಜಯನಗರ, ಈ ಲೋಕಸಭಾ ಕ್ಷೇತ್ರ ಒಟ್ಟು 8 ವಿಧಾನಸಭಾ ಕ್ಷೇತ್ರಗಳು ಬರ್ತವೆ. ಬಿಟಿಎಂ ಲೇಔಟ್ ಹಾಗೆ ಜಯನಗರ, ಇವೆರಡನ್ನು ಬಿಟ್ಟರೆ ಆಲ್ಮೋಸ್ಟ್ ಎಲ್ಲ ಕಡೆ ಬಿಜೆಪಿಯ ಶಾಸಕರಿದ್ದಾರೆ. 96ರಿಂದ 2014 ತನಕ ಬಿಜೆಪಿ ಅಭ್ಯರ್ಥಿಗಳೇ ಗೆದ್ದಿದ್ದಾರೆ. ಬ್ರಾಹ್ಮಣ ಮತದಾರರಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತಾರೆ. ಅವರ ಸಂಖ್ಯೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಇದೆ. 99ರ ನಂತರ ಮತ್ತೆ ಈ ಕ್ಷೇತ್ರಕ್ಕೆ ಬಿ ಕೆ ಹರಿಪ್ರಸಾದ್ ಮರಳಿದ್ದಾರೆ. ಅನಂತಕುಮಾರ್ ಆಪೋಸಿಟ್ ಇದ್ರು ಹರಿಪ್ರಸಾದ್ ಆ ಸಂದರ್ಭದಲ್ಲಿ, ಇದೀಗ ತೇಜಸ್ವಿ ಸೂರ್ಯ ಆಪೋಸಿಟ್ ಇದ್ದಾರೆ. 99ರಲ್ಲಿ 60,000 ಮತಗಳ ಅಂತರದಿಂದ ಬಿ ಕೆ ಹರಿಪ್ರಸಾದ್ ಅನಂತಕುಮಾರ್ ಅವರ ವಿರುದ್ಧ ಸೋಲನ್ನ ಕಾಣ್ತಾರೆ. 77ರಲ್ಲಿ ಕೆ ಎಸ್ ಹೆಗಡೆ ಜನತಾ ಪಕ್ಷದಿಂದ, ಟಿ ಆರ್ ಶಾಮಣ್ಣ 80ರಲ್ಲಿ ಜನತಾ ಪಕ್ಷದಿಂದಲೇ ಮತ್ತೆ ಆಯ್ಕೆ ಆಗ್ತಾರೆ ಅವರು. ಅದೇ ರೀತಿಯಾಗಿ ಮುಂದೆ 84ರಲ್ಲಿ ವಿ ಎಸ್ ಕೃಷ್ಣಯ್ಯರ್ ಜನತಾ ಪಕ್ಷದಿಂದ ಆಯ್ಕೆ ಆಗ್ತಾರೆ. ಆರ್ ಗುಂಡೂರಾವ್ 89ರಲ್ಲಿ ಕಾಂಗ್ರೆಸ್ ಪಕ್ಷದಿಂದ, ಕೆ ವೆಂಕಟಗಿರಿಗೌಡ ಭಾರತೀಯ ಜನತಾ ಪಕ್ಷದಿಂದ, ಅಲ್ಲಿಂದ ಬಿಜೆಪಿ ಸ್ಟಾರ್ಟ್ ಆಗುತ್ತೆ. 96ರಿಂದ ನಿರಂತರವಾಗಿ ಅಲ್ಲಿ ಅನಂತ್ ಕುಮಾರ್ ಗೆಲುವನ್ನು ಸಾಧಿಸ್ತಾರೆ. ಇನ್ನೊಂದು ವಿಷಯ, ಕ್ಯಾನ್ ಹಿ ಬಿ ಎ ರೀಪ್ಲೇಸ್ಮೆಂಟ್ ಟು ತೇಜಸ್ವಿನಿ ಅನಂತಕುಮಾರ್ ಅಂತ ಹೇಳ್ತಾ ಇದ್ನಲ್ಲ, ನೋ, ನಾಟ್ ಪಾಸಿಬಲ್. ಹೌಎವರ್, ತೇಜಸ್ವಿ ಸೂರ್ಯ ಅವರಿಗೆ ಅವ್ರದ್ದೇ ಆದಂಥ ಒಂದು ಓನ್ ಚರಿಸ್ಮ್ಯಾಟಿಕ್ ಆ್ಯಟಿಟ್ಯೂಡ್ ಇದೆ. ಓದ್ಕೊಂಡಿದ್ದಾರೆ, ಪ್ರಖರವಾಗಿ ಮಾತನಾಡ್ತಾರೆ, ಒಂದಿಷ್ಟು ವಿಷಯಗಳನ್ನು ತಿಳ್ಕೊಂಡಿದ್ದಾರೆ ಮತ್ತು ನ್ಯಾಷನಲಿಸ್ಟ್ ಅಪ್ರೋಚನ್ನು ಹೊಂದಿದ್ದಾರೆ ಅವರು. ಆಲ್ ಗುಡ್ ಅನಫ್ ತೇಜಸ್ವಿ ಸೂರ್ಯ ಅವರಿಗೆ. ಹೌಎವರ್, ತೇಜಸ್ವಿನಿ ಅನಂತ್ ಕುಮಾರ್ ಅವರನ್ನ ಕಣಕ್ಕಿಳಿಸಿದ್ದಿದ್ರೆ ಕಾಂಗ್ರೆಸ್ಗೆ ವೋಟ್ ಹಾಕೋದಕ್ಕೆ ಯೋಚನೆ ಮಾಡ್ತಿದ್ದವರು 10 ಸಲ ಯೋಚನೆ ಮಾಡಿರೋರು. ಇಟ್ ವುಡ್ ಹ್ ಬೀನ್ ಈಸಿ ಕೇಕ್ ವಾಕ್. ಬಿಜೆಪಿಗೆ ಈಸಿಯಾಗಿ ಬರ್ತಿತ್ತು, ವೆರಿ ಈಸಿ ಕೇಕ್ ವಾಕ್. ಈಗ ನನಗೂ ನಿಮಗೂ ಒಂದು ಪ್ರಶ್ನೆ ಬೆಳಗ್ಗೆಯಿಂದ ಹುಟ್ಕೊಂಡಿರೋದೇನು ಅಂತಂದ್ರೆ, ಓ, ತೇಜಸ್ವಿನಿ ಅನಂತ್ ಕುಮಾರ್ ಅವರಿಂದ ಇವರು ಆಫೀಸ್ ಇನಾಗ್ರೇಷನ್ ಮಾಡಿಸಿದ್ರು, ಸುತ್ತೂರು ಮಠದ ಶ್ರೀಗಳಿಂದ ಆಶೀರ್ವಾದ ಪಡೆದುಕೊಂಡ್ರು, ಆರ್ ಅಶೋಕ್ ಅವರು, ಯಡಿಯೂರಪ್ಪನವರು, ಅವರು ಇವರು ಎಲ್ಲ ಹೋಗ್ಬಿಟ್ರು, ಮೇಡಮ್ ಯು ಆರ್ ಗೋಯಿಂಗ್ ಟು ಬಿ ದಿ ಕ್ಯಾಂಡಿಡೇಟ್ ಮೇಡಮ್ ಅಂತಂದ್ರು. ತೇಜಸ್ವಿನಿ ಅನಂತ್ ಕುಮಾರ್ ಅವರು ಆ ಕ್ಷಣದವರೆಗೂ ಸ್ಥಿತಪ್ರಜ್ಞರಾಗಿಯೇ ಇದ್ರು, ಈಗಲೂ ಸ್ಥಿತಪ್ರಜ್ಞರಾಗಿಯೇ ಇದ್ದಾರೆ, ಬಟ್ ಶೀ ಇಸ್ ಹರ್ಟ್.
ನಮಗೂ ನಿಮಗೂ ಬಹಳ ಚೆನ್ನಾಗಿ ಅರ್ಥ ಆಗುತ್ತೆ. ಎಕ್ಸಾಕ್ಟ್ಲಿ, ಶಿ ಇಸ್ ಹರ್ಟ್. ಏನ್ ಹೇಳಿದ್ದಾರೆ ಮೋದಿ ಮತ್ತೊಮ್ಮೆ ದೇಶಕ್ಕಾಗಿ ಇದೆಲ್ಲವೂ ಇರುತ್ತೆ, ಪಾರ್ಟಿಯ ನಿರ್ಧಾರ ಅದೆಲ್ಲ ಇರುತ್ತೆ, ಫೈನ್ ಓಕೆ. ಹೌದರ್ ತೇಜಸ್ವಿನಿ ಅನಂತಕುಮಾರ್ ಅವರಿಗೆ ಟಿಕೆಟ್ ಕೊಟ್ಟಿದ್ದರೆ ಈ ಪ್ರಶ್ನೆಗಳಿಗೆ ಗೊಂದಲಗಳಿಗೆ ಆಸ್ಪದವೇ ಇರ್ತಾ ಇರಲಿಲ್ಲ. ಈಸಿ ವಿನ್ ವುಡ್ ಹ್ಯಾವ್ ಬೀನ್ ದೇರ್ ಫಾರ್ ಬಿಜೆಪಿ. ಕಾಂಗ್ರೆಸ್ಗೆ ಓಟ್ ಹಾಕೋರು ತೇಜಸ್ವಿನಿ ಅವರ ಬಗ್ಗೆ 100 ಸಲ ಯೋಚನೆ ಮಾಡಿ ಅವ್ರಿಗೆ ಓಟ್ ಹಾಕಿರೋರು. ಎರಡನೇದು. ಮೂರನೇದು, ಅನಂತಕುಮಾರ್ ಸುಮಾರು ಸಲ ಹೇಳಿದ್ದಾರೆ ನಾನು ಏನಾದರೂ ಇವತ್ತು MP ಆಗಿದ್ದೀನಿ, ಮಿನಿಸ್ಟರ್ ಆಗಿದ್ದೀನಿ ಅಂತಂದರೆ ದಟ್ ಈಸ್ ಬಿಕಾಸ್ ಆಫ್ ನನ್ನ ಧರ್ಮ ಪತ್ನಿ ತೇಜಸ್ವಿನಿ ಅನಂತಕುಮಾರ್ ಅವರು ಮಾಡಿದ ಸಾಧನೆಗಳು ಅಂತ. ಇದಕ್ಕಿಂತ ದೊಡ್ಡ ಮಟ್ಟದ ಸಾಧನೆ, ಇದಕ್ಕಿಂತ ದೊಡ್ಡ ಮಟ್ಟದ ಮಾನದಂಡ ಇನ್ನೇನು ಬೇಕಾಗಿತ್ತು BJPಗೆ? ನನ್ನ ಪ್ರಶ್ನೆ ಅದೇ. ದೇಶಕ್ಕಾಗಿಯೂ ಸೇವೆ ಸಲ್ಲಿಸಿದ್ದಾರೆ ಹೆಣ್ಮಗಳು, ಪುಟ್ಟ ಪುಟ್ಟ ಮಕ್ಕಳ ಹಸಿವು ನೀಗಿಸಿದ್ದಾರೆ ಹೆಣ್ಮಗಳು, ಮತ್ತು ಮರ ಗಿಡಗಳು ಪ್ರಕೃತಿ ಪರಿಸರದ ರಕ್ಷಣೆ ಬಡತನದ ನಿರ್ಮೂಲನೆ ಹೊಟ್ಟೆ ಹಸುವನ್ನು ನೀಗಿಸುವಿಕೆ. ಶಿ ಹ್ಯಾಸ್ ಬೀನ್ ಡೂಯಿಂಗ್ ಸಚ್ ನೋಬಲ್ ವರ್ಕ್ ಸಿನ್ಸ್ ಡಿಕೇಡ್ಸ್. ಇವತ್ತು ನಿನ್ನೆ ಮೊನ್ನೆಯಿಂದ ಕಾಟಾಚಾರಕ್ಕೆ ಮಾಡ್ಕೊಂಬಂದಿರೋದಲ್ಲ, ನಾಮಕಾವಸ್ಥೆಗೆ ತೇಜಸ್ವಿನಿ ಅನಂತಕುಮಾರ್ ಅವರು ಸಾಮಾಜಿಕ ಕೆಲಸ ಮಾಡ್ಕೊಂಡು ಬರ್ತಾ ಇರೋದಲ್ಲ, ನನ್ನ ಪ್ರಕಾರ ದಶಕಗಳಿಂದ ಮಾಡ್ಕೊಂಡು ಬರ್ತಿರೋದು ಅವ್ರ ಹೆಣ್ಮಗಳು. ಇದಕ್ಕಿಂತ ಮಾನದಂಡ ಬೇರೆ ಏನ್ ಬೇಕು ನಿಮಗೆ? ನೀವು BJP ಅವ್ರನ್ನ ಕೇಳಿದ್ರೆ ಹೇಳ್ಬೋದು ಪಕ್ಷದ ನಿರ್ಧಾರ ರೀ. ಆಯ್ತು ಸ್ವಾಮಿ, ಪಕ್ಷದ ನಿರ್ಧಾರ ಯಾಕೆ ಅಂತ ತಿಳ್ಕೊಳ್ಳುವ ಹಕ್ಕು ನನಗಿಲ್ವಾ? ಅಥವಾ ರಾಜ್ಯದ ನಾಗರಿಕನಿಗಿಲ್ವಾ? ಪಕ್ಷದ ನಿರ್ಧಾರ ಆಯ್ತಪ್ಪ ನನಗಿಲ್ಲ, ಬಿಟಾಕಿ. ಬೆಂಗಳೂರು ಸೌತ್ನ ಮತದಾರ ಪ್ರಭುವಿಗೆ ಅಪ್ಪ BJPಯನ್ನು ಬೆಂಬಲಿಸುವ ಒಬ್ಬನಿಗಿಲ್ವಾ? ಅವನಿಗೆ ಕೇಳುವ ಹಕ್ಕಿಲ್ವಾ ಇವತ್ತು? ದಿಸ್ ಈಸ್ ದಿ ಬೇಸಿಕ್ ಕ್ವಶನ್ ನಾವು ನೀವು ಇವತ್ತು ಕೇಳಬೇಕಾಗಿರೋದು. ಕೇಳರ್ ಬೇಸ್ಡ್ ಪಾರ್ಟಿ, ನಾವು ಅದು ನೋಡಿ ಇದು ಕೊಡ್ತೀವಿ, ಇದು ಮಾಡ್ತೀವಿ, ಅದು ಮಾಡ್ತೀವಿ ಅನ್ನೋರಿಗೆ ಒಂದು ಕ್ಯಾಂಡಿಡೇಟ್ ಆಯ್ಕೆಯಲ್ಲಿ ತೇಜಸ್ವಿನಿ ಅನಂತಕುಮಾರ್ ಅವರು ಕಾಣದೆ ಹೋದ್ರ, ಅಥವಾ ಬೇರೆ ಏನಾದರೂ ಕಾಣದ ಕೈವಾಡಗಳಿತ್ತ? ಯಾರು ಅಡ್ವಾಣಿ ಅವರ ವಿರೋಧಿ ಆಗಿದ್ರು, ನರೇಂದ್ರ ಮೋದಿ ಅವರು ಅನಂತಕುಮಾರ್ ಅವರು ಅಡ್ವಾಣಿ ಅವರ ಪರವಾಗಿದ್ರು ಅದಕ್ಕೋಸ್ಕರ ಅಂತಾರೆ? ಐ ಡೋಂಟ್ ಥಿಂಕ್ ಸೊ. ಬಟ್ ಇಲ್ಲಿ ಎರಡು ಬಣ ಆಗಿದೆ, ಯಡಿಯೂರಪ್ಪ ಒಂದು ಬಣ, ಸಂತೋಷ್ ಜಿ ಇನ್ನೊಂದು ಬಣ, ಸಂತೋಷ್ ಜಿ ಟಿಕೆಟ್ ತಪ್ಪಿಸಿದ್ರು, ಈ ರೀತಿ ಒಂದಷ್ಟು ಮಾತುಗಳು ಕೇಳ್ಬರ್ತೇನೆ. ಗೋ ಮಧುಸೂದನ್ ಅವ್ರಿಗೆ ಭಾಳ ಜನ ಟಿಕೆಟ್ ತಪ್ಪಿಸಿದ್ದಾರೆ, ಸುಮಾರು ಸಲ ಹೇಳ್ತಿರ್ತಾರೆ ಅವ್ರು ಅದನ್ನ. ಸೊ ಅವ್ರು ಹೇಳ್ತಾರೆ ಹಿಂಗೆಲ್ಲ ಇದೆಯಪ್ಪ, ಹಿಂಗೆಲ್ಲ ಇರ್ತಾವಪ್ಪ. ಬಟ್ ವಾಟ್ ಎವರ್ ಇಟ್ ಈಸ್, ನಾನು ನೀವು ಕೃತ್ರಿಮತೆಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅವ್ರು ಟಿಕೆಟ್ ತಪ್ಪಿಸಿದ್ರು, ಇವರು ಟಿಕೆಟ್ ತಪ್ಪಿಸಿದ್ರು, ಇನ್ನೊಬ್ರು ಮಾಡಿದ್ರು, ಮತ್ತೊಂದು ಮಾಡಿದ್ರು ಅಂತ. ಬಟ್ ಯಾರ್ಯಾರೋ ಕೃತ್ರಿಮತೆಗಳಿಗೆ ಒಳಗಾಗಿ ಒಂದು ಪಕ್ಷವನ್ನೇ ಬಲಿ ಕೊಡ್ತಾ ಇದ್ದೀರಿ. ಎಲ್ಲದಕ್ಕಿಂತ ಮುಖ್ಯವಾಗಿ ಸಚ್ ಎ ನೋಬಲ್ ವಿಮನ್, ನೋಬಲ್ ಲೇಡಿ, ಗ್ರೇಟ್ ನೋಬಲ್ ಲೇಡಿ ತೇಜಸ್ವಿನಿ ಅನಂತಕುಮಾರ್. ಇನ್ನೇನಾದ್ರೂ ಪಕ್ಷೇತರ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸ್ತಾರೆ ಅಂತ ಹೇಳಿ ನಾಮಪತ್ರ ಸಲ್ಲಿಕೆ ಒಂದಿನ ಬಾಕಿ ಇರುವಾಗ ಏನಾದ್ರೂ ಘೋಷಣೆ ಮಾಡಿದ್ರ? ದೇರ್ ಇಸ್ ಎ ಪಾಸಿಬಿಲಿಟಿ. ಇಲ್ಲಿವರೆಗೆ ತಡೆ ಹಿಡಿದು ಬಹಳ ದಿನಗಳಿಂದ. ಬಟ್ ಶಿ ಹ್ಯಾಸ್ ಬೀನ್ ಎ BJP ಲಾಯಲಿಸ್ಟ್, ಅವರು ಮಾಡ್ತಿರ್ಲಿಲ್ಲ ಬಹುಶಃ, ಪ್ರಾಬಬ್ಲಿ ಶಿ ವುಡ್ ನಾಟ್ ಹ್ಯಾವ್ ಡನ್ ಇಟ್, ಮಾಡ್ತಾ ಇರಲಿಲ್ಲ. ನನಗೆ ಬೇರೆ ಅವಕಾಶಗಳು ಏನಿದ್ದಾವೆ ತೇಜಸ್ವಿನಿ ಅನಂತಕುಮಾರ್ ಅವರಿಗೆ ಅನ್ನೋದು ಸದ್ಯದ ಮಟ್ಟ ಗೊತ್ತಾಗ್ತಾ ಇಲ್ಲ. ರಾಜ್ಯಸಭಾ ಚಾನ್ಸಸ್ ಕಡಿಮೆ ಇದೆ, ಈಗ ವೇಕೆಂಟ್ ಇಲ್ಲ, ಎಲ್ಲೂ ಇಲ್ಲ ನಿಮಗೆ ದೇಶದಲ್ಲಿ ರಾಜ್ಯಸಭೆಗೆ. ಆಮೇಲೆ ನೀವು ರಾಜ್ಯಸಭೆಗೆ ಆಯ್ಕೆ ಮಾಡಬೇಕು ಅಂತಂದರೆ ಎಲ್ಲಿಂದಾದರೂ ಆಯ್ಕೆ ಮಾಡಬಹುದು, ನೀವು ಒಂದು ಯಾರಾದರೂ ಒಂದು ಖಾಲಿ ಇದ್ದರೆ ಒಂದು ಕಡೆಯಿಂದ ಆಯ್ಕೆ ಮಾಡ್ಬೋದು, ಇಲ್ಲ ಅಂತ ನಾನು ಹೇಳೋದಿಲ್ಲ. ಈಗ ನಿರ್ಮಲಾ ಸೀತಾರಾಮನ್ ಅವ್ರನ್ನ ಇಲ್ಲಿಂದ ಆಯ್ಕೆ ಮಾಡಲ್ವೇ? ಬಟ್ ವಾಟ್ ಎವರ್ ಇಟ್ ಈಸ್, ಬಟ್ ಒಂದು ಅವಕಾಶವಾದಿ ರಾಜಕಾರಣವನ್ನು ಅದು ಯಾರು ಪ್ಲೇ ಮಾಡಿದ್ರು ನನಗೆ ಗೊತ್ತಿಲ್ಲ. ಬಟ್ ಒಂದು ಅನಿಸುತ್ತೆ, ನಾನು ನೀವು ಇವತ್ತು ಇದ್ರ ಬಗ್ಗೆ ಬಹಳ ಮುಕ್ತವಾಗಿ ಯೋಚನೆ ಮಾಡಬೇಕು. ಇದು ಒಂದು ಹೇಳಿ ನಾನು ಮುಗಿಸ್ಬಿಡ್ತೀನಿ. ಇಷ್ಟೊತ್ತಲ್ಲೇ ಹೇಳಿದ್ದು ಪೀಠಕ್ಕೆ ಬಿಡಿ, ಇಷ್ಟೊಂದಲ್ಲೇ ಹೇಳಿದ್ದು ಯಾರು ಬೇಕಾದರೂ ಹೇಳ್ತಾ ಇದ್ಬೋದೇನೋ, ನಾನು ಮಾತಾಡಿದ್ದೀನಿ. ಬಟ್ ಎರಡು ವಿಷಯ ನಾನು ನಿಮ್ಗೆ ಹೇಳ್ತೀನಿ, ಎಲ್ಲ ಪೊಲಿಟಿಕಲ್ ಪಾರ್ಟೀಸ್ಗೂ ಹೇಳ್ತೀನಿ. ಕಾಂಗ್ರೆಸ್ನವರು ರಾಹುಲ್ ಗಾಂಧಿ ಅವರು ಮಹಿಳಾ ಸಬಲೀಕರಣ ಅಂತ ಹೋದ ಕಡೆಲ್ಲೆಲ್ಲ ಭಾಷಣ ಮಾಡ್ತಾರೆ. 28 ಕಾನ್ಸ್ಟಿಟ್ಯೂಯನ್ಸಿಲಿ ಎಷ್ಟು ಜನ ಹೆಣ್ಮಕ್ಳಿಗೆ ಟಿಕೆಟ್ ಕೊಟ್ಟಿದ್ದಾರೆ ಕಾಂಗ್ರೆಸ್ನಲ್ಲಿ? ಒಂದೇ ಒಂದು, ಬಾಗಲಕೋಟೆಯ ವೀಣಾ ಕಾಶ್ಯಪ್ಪನವರು. ಅವ್ರು ಬಿಟ್ಟರೆ ಯಾರಿಗರಿಗೆ ಟಿಕೆಟ್ ಕೊಟ್ಟಿದ್ದಾರೆ? ಇದೇ BJPಯವರು ಹೆಣ್ಮಕ್ಳ ಬಗ್ಗೆ ಮಾತಾಡ್ತಾರೆ, ಸಂಸ್ಕಾರದ ಬಗ್ಗೆ ಮಾತಾಡ್ತಾರೆ, ಸಂಸ್ಕೃತಿ ಬಗ್ಗೆ ಮಾತಾಡ್ತಾರೆ, ಹೆಣ್ಣುಮಕ್ಕಳಿಗೆ ಈಕ್ವಲೆಂಟ್ ಆಗಿರುವ ಪೊಸಿಷನ್ಸ್ಗಳನ್ನು ನಾವು BJPಲಿ ಕೊಡಬೇಕು ಅಂತ ಘಂಟಾಘೋಷವಾಗಿ ಮಾತಾಡ್ತಾರೆ. ಎಷ್ಟು ಜನ ಹೆಣ್ಮಕ್ಳಿಗರಿ ಟಿಕೆಟ್ ಕೊಟ್ಟಿದ್ದಾರೆ? ಓನ್ಲಿ ಒನ್. ಯಾರಿಗೆ? ಶೋಭಾ ಕರಂದ್ಲಾಜೆ. ದಟ್ಸ್ ಆಲ್, ಎಂಡ್ ಆಫ್ ದಿ ಮ್ಯಾಟರ್. 33% ಅಂತ ಮಾತಾಡ್ತಾರೆ, ನಾವು ಮೀಸಲಾತಿ ಅಂತ ಮಾತಾಡ್ತಾರೆ, ಅದು ಇದು ಅಂತ ಮಾತಾಡ್ತಾರೆ, ನಾವು ಹೆಣ್ಮಕ್ಳ ಶ್ರೇಯ ಅಭಿವೃದ್ಧಿಗೆ ಅದ್ಭುತವಾಗಿ ನಾವು ದುಡಿಬೇಕು ಅಂತ ಮಾತಾಡ್ತಾರೆ. ಮದರ್ಸ್ ಡೇ ಬಂದಾಗ, ಮೊನ್ನೆ March 8 ವಿಮೆನ್ಸ್ ಡೇ ಬಂದಾಗ, ವಾವ್ ಅಂತ ಎಲ್ಲ ಅದೇ ಹೆಣ್ಣು ಮಕ್ಕಳಿಗೆ
ವಿಶೇಷವಾದ ಗೌರವಗಳನ್ನು ಕೊಡೋ ಮೂಲಕ, ಆರತಿ ಎತ್ತೋ ಮೂಲಕ, ಪೂಜೆ ಮಾಡೋ ಮೂಲಕ ಎಲ್ಲ ಇವರು ಬಹಳ ಸಂಪ್ರೀತಿಯಿಂದ ಆಚರಿಸಿದ್ರು. ಬಟ್ ಇನ್ ಪ್ರಾಕ್ಟಿಕಲ್ ಸೆನ್ಸ್ ಕಡೆಗಣಿಸಿ ಮೂಲೆ ತಳ್ಳಿ ಬಿಸಾಕಿದ್ರು. ಪಶ್ಚಿಮ ಬಂಗಾಳದಲ್ಲಿ ಮಾತ್ರ ಮಮತಾ ಬ್ಯಾನರ್ಜಿ ಹೆಚ್ಚು ಕಡಿಮೆ 33% ಮಹಿಳೆಯರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಗ್ರೇಟ್ ಜಾಬ್. ಹೌದು, ಇದನ್ನ ನಾವು ಇವತ್ತು ಮಾತಾಡಬೇಕು. ದೀಸ್ ಥಿಂಗ್ಸ್ ಜೆಡಿಎಸ್ ಅಂತೂ ನಿರೀಕ್ಷೆ ಮಾಡೋಕ್ಕೆ ಆಗೋದಿಲ್ಲ. ನಾವು ಜೆಡಿಎಸ್ ಬಗ್ಗೆ ಕೇಳದೇ ಇಲ್ಲ ಬಿಡಿ. ಜೆಡಿಎಸ್ನಲ್ಲಿ ಅನಿತಾ ಕುಮಾರಸ್ವಾಮಿ ಅವರು ಕೊಟ್ಟಿದ್ದಾರೆ ಅಸೆಂಬ್ಲಿ. ಬಟ್ ಇಲ್ಲಿ ಲಕ್ಷ್ಮೇಶ್ವರ್ ಕೂಡ ಮೊನ್ನೆ ಹಳಲು ತೋಡ್ಕೊಳ್ತಾ ಇದ್ದೆ. ಎಕ್ಸಾಕ್ಟ್ಲಿ ಕರ್ಕೊಂಡು ಬಂದ್ರು, ನಾನು ಅಧಿಕ IRS ಅಧಿಕಾರಿ ಆಗಿದ್ದೆ. ಕರ್ಕೊಂಡು ಬಂದ್ರು, ಈಗ ಟಿಕೆಟ್ ಇಲ್ಲ ಏನಿಲ್ಲ, ಏನ್ ಮಾಡ್ಬೇಕು ನಾನು ಅಂತ. ಅಬ್ಸಲ್ಯೂಟ್ಲಿ ಸಿ, ಈ ಐರನಿಗಳ ಬಗ್ಗೆ ನಾವು ಇವತ್ತು ಮಾತಾಡಬೇಕು, ಈ ವಿಷಯಗಳ ಹಿಪಾಕ್ರಸಿಗಳ ಬಗ್ಗೆ ನಾವು ಇವತ್ತು ಮಾತಾಡಬೇಕು. ಬಟ್ ಲೆಟ್ ಅಸ್ ಸಿ ಹೌ ಫಾರ್ ಇಟ್ ಗೋಸ್. ಬಟ್ ನೌ ಅಟ್ ದಿ ಮೂಮೆಂಟ್ ಬೆಂಗಳೂರು ಸೌತು BJPಯ ಬಹಳ ಪ್ರಬಲವಾಗಿರುವ ಕ್ಷೇತ್ರವಾದರೂ ಕಾಂಪಿಟೇಷನ್ ಸ್ವಲ್ಪ ಸ್ಟಿಫ್ ಆಗಿದೆ. ನಾನು ಕೇಕ್ ವಾಕ್ ಅಂತ ಹೇಳೋದಿಲ್ಲ, ಸೋತು ಬಿಡ್ತಾರೆ ಅಂತ ಹೇಳೋದಿಲ್ಲ. ತೇಜಸ್ವಿ ಸೂರ್ಯ ಕಾಂಪಿಟೇಷನ್ ಹಸ್ ಬೀನ್ ಸ್ಟಿಫ್. ತೇಜಸ್ವಿ ಅನಂತ್ ಕುಮಾರ್ ಇದ್ದಿದ್ರೆ ಕೇಳಿ ನಿರೀಕ್ಷೆ ಮಾಡೋಕ್ಕಾಗ್ತಿಲ್ಲ. ಅದೇ ಹೇಳೋದು ಮರ್ತೆ, ತೇಜಸ್ವಿನಿ ಅನಂತ್ ಕುಮಾರ್ ಅವರು ಇದ್ದಾರೆ ಅಂತಾನೆ ಕಾಂಗ್ರೆಸ್ಸು ಒಂದಿಷ್ಟು ಕಾಂಪ್ರಮೈಸಿಂಗ್ ಸ್ಟ್ರಾಟಜಿಗೂ ಇಳಿದಿತ್ತು ಅಲ್ಲಿ, ತಿಳ್ಕೊಳ್ಳಿ. BK ಹರಿಪ್ರಸಾದ್ ಅವ್ರನ್ನ ಲಾಸ್ಟ್ ಮೂಮೆಂಟ್ ಅಲ್ಲಿ ಕಣಕ್ಕಿಳಿಸಿದವರು, ಬೇಕಾ ಬೇಡವಾ ಅಂತಾನೆ ಅವರಿಗೆ ಚಿಂತನೆಗಳಿತ್ತು ಮತ್ತು ಚಿಂತೆ ಬಹಳ ಇತ್ತು ಅವರಿಗೆ. ತೇಜಸ್ವಿ ಸೂರ್ಯ ಅಂತ ಯಾವಾಗ ಬಂತು, ಚಿಂತೆ ಇದೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಕಾಂಗ್ರೆಸ್ನವರಿಗೆ, ಬಟ್ ಸ್ವಲ್ಪ ಈಸ್ ಡೌಟ್ ಆದರು. ಓಹ್, ವಿ ಕ್ಯಾನ್ ಫೈಟ್ ಔಟ್ ಸ್ವಲ್ಪ ಅಂತಂದರು. ಆಮೇಲೆ ನೋಡಿ, ಅಲ್ಲಿ ಒಂದಿಷ್ಟು ಸಮುದಾಯದ ಓಟ್ಗಳು ಕೂಡ ಭಾಳ ಗಮನಾರ್ಹ. ನಿಮಗೆ ಜಯನಗರಕ್ಕೆ ಹೋಗ್ತೀರಿ, ತಿಲಕ್ ನಗರ ಆ ಕಡೆ ಚಿಕ್ಕಪೇಟೆ ಬರುತ್ತೆ, ಚಿಕ್ಕಪೇಟೆಯಲ್ಲಿ ಒಂದಿಷ್ಟು ಕಾಂಗ್ರೆಸ್ ಓಟ್ಸ್ಗಳಿದ್ದಾವೆ ನಿಮಗೆ ಕಾಣಿಸಿರ್ತವೆ. ಪದ್ಮನಾಭ ನಗರ ಬಸವನಗುಡಿ ಮೇ ಹ್ಯಾವ್ BJP ಓಟ್ಸ್, ವಿಜಯನಗರ ಹ್ಯಾಸ್ ಲಿಟ್ಲ್ ಬಿಟ್ ಆಫ್ ಕಾಂಗ್ರೆಸ್ ಓಟ್ಸ್. ಸೊ ಬಹಳ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿದೆ ನಿಮಗೆ ಎಲ್ಲವೂ ಕೂಡ. ಎಕ್ಸಾಕ್ಟ್ಲಿ, ಉದಯ ಗರುಡಾಚಾರ್ಯ ಬಂದಿದ್ದಾರೆ. ಸಿ, ಇದೆಲ್ಲವೂ ಕೂಡ ಒಂದಿಷ್ಟು ವರ್ಕೌಟ್ ಆಗುವ ಸಾಧ್ಯತೆಗಳು ಇದಾವೆ. ಈಕ್ವಲಿ ಪೊಸಿಷನ್ ಅಟ್ ದಿ ಮೂಮೆಂಟ್ ಬೆಂಗಳೂರು ಸೌತ್ ಫಾರ್ ಮಿ. ಇನ್ನೊಂದು ಕಡೆಯಿಂದ ಇದೀಗ ರಾಜ್ಯದಲ್ಲಿ ತುಮಕೂರು ಲೋಕಸಭಾ ಕ್ಷೇತ್ರ ಕೂಡ ಬಹಳ ಬಹಳ ಕುತೂಹಲವನ್ನ ಕೇಳಿಸಿದೆ. ಒಂದು ಕಡೆಯಿಂದ ದೇವೇಗೌಡರು, ಮತ್ತೊಂದು ಕಡೆಯಿಂದ ಮುದ್ದ ಹನುಮೇಗೌಡರು. ಆದರೆ ಇದೀಗ ಮುದ್ದ ಹನುಮೇಗೌಡರು ತಮ್ಮ ನಾಮಪತ್ರವನ್ನ ವಾಪಸ್ ಪಡೆದಿದ್ದಾರೆ ಎನ್ನುವಂಥ ಒಂದಷ್ಟು ಮಾತುಗಳು ಕೇಳಿ ಬರ್ತಾ ಇವೆ. ತುಮಕೂರಿನಲ್ಲಿ ಮೈತ್ರಿ ಅಭ್ಯರ್ಥಿಯಾಗಿ ದೇವೇಗೌಡರು ಈಗಾಗಲೇ ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ಮತ್ತೊಂದು ಕಡೆಯಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ರೆಬಲ್ ಆಗಿ ಬಂಡಾಯ ಇದ್ದು ಮುದ್ದಹನುಮೇಗೌಡರು ಕೂಡ ಇದೀಗ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ಗೌಡ್ರು ವರ್ಸಸ್ ಗೌಡ್ರು ಸ್ಪರ್ಧೆ ಏರ್ಪಟ್ಟಿದೆ. ಆದರೆ ಇದೀಗ ಮುದ್ದ ಹನುಮೇಗೌಡರು ನಾಮಪತ್ರವನ್ನ ವಾಪಸ್ ಪಡೆಯುವಂತ ಸಾಧ್ಯತೆ ಇದೆ ಎನ್ನುವ ಮಾತು ಕೇಳಿ ಬರ್ತಾ ಇದೆ. ನಾಮಪತ್ರ ವಾಪಸ್ ಪಡೆಯೋದಕ್ಕೆ 2-3 ದಿನ ಟೈಮ್ ಇದೆ. ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿಯಾಗಿ ನಾಮಪತ್ರವನ್ನ ಸಲ್ಲಿಸಿದ್ರು. ಆದ್ರೆ ಇವತ್ತು ಮುದ್ದೇಹನುಮೇಗೌಡ ಹಾಗೆ KN ರಾಜಣ್ಣಗೆ KPCC ಬುಲಾವ್ ಕೊಟ್ಟಿತ್ತು. KN ರಾಜಣ್ಣ ಬಂದು ಮಾತುಕತೆಯನ್ನ ನಡೆಸಿದ್ರು ದಿನೇಶ್ ಗುಂಡೂರಾವ್ ಅವರ ಜೊತೆಗೆ. ಹಾಗೆ ಮುದ್ದೇಹನುಮೇಗೌಡರು ಕೂಡ ಬರ್ತಾರೆ ಅಂತ ಹೇಳಿ ಭರವಸೆಯನ್ನ ಕೊಟ್ಟು ಹೋಗಿದ್ದಾರೆ. KPCCಯಲ್ಲಿ ಈ ರೆಬಲ್ ಕಾಂಗ್ರೆಸ್ಸಿಗರ ಅಥವಾ ರೆಬೆಲ್ ಅಭ್ಯರ್ಥಿಗಳ ಮನವೊಲಿಸಲಾಗಿದೆ ಎನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. JDSನವರ ವಿಷಯದ ಬಗ್ಗೆ ಮಾತಾಡಬೇಕು ಅಂದ್ರೆ, 3 ಜನ ಇದ್ದಾರೆ JDSನವರು ತುಮಕೂರಿನಲ್ಲಿ. 3 ಜನ ಶಾಸಕರಿದ್ದಾರೆ, ಮಂಡ್ಯದಲ್ಲಿ 7 ಜನ ಇದ್ದಾರೆ. ಸೊ ದೇವೇಗೌಡರ ಸದ್ಯದ ಪ್ಲಾನ್ ಆಫ್ ಆಕ್ಷನ್ ಏನು ಅಂತಂದ್ರೆ, ನಮ್ಮವರೇ 3 ಜನ ಇರೋದ್ರಿಂದ ನಮಗೆ ಒಂದು ಸ್ವಲ್ಪ ಈಸಿ ಆಗಬಹುದು ಅಂತ. ಮತ್ತು ನೀವು ತುಮಕೂರು ಟೌನ್ ಮತ್ತು ತುಮಕೂರಿನ ಬೇರೆ ಬೇರೆ ಪ್ರದೇಶಗಳನ್ನು ತೆಗೆದುಕೊಂಡ್ರೆ JDS ವೋಟ್ಸ್ ಒಂದಿಷ್ಟಿದ್ದಾವೆ, ಆಯ್ತಾ. ಸೊ ಹೀಗೆಲ್ಲ ಇರುವಾಗ ದೇವೇಗೌಡರ ಸದ್ಯದ ಪೊಲಿಟಿಕಲ್ ಸ್ಟ್ರಾಟಜಿ ಇಸ್ ದಟ್ ವಿ ಮೇ ವಿನ್ ಅಂತ. ಮುದ್ದಹನುಮೇಗೌಡರು ಕೂಡ JDSನ ಎಡತಾಕ ಬಂದವರೇ. ಹೌಎವರ್, ಮುದ್ದಹನುಮೇಗೌಡರು ಬಹಳ ಒಳ್ಳೆಯವರು, ಸಂಭಾವಿತರು, ಸುಸಂಸ್ಕೃತ ವ್ಯಕ್ತಿ, ಚೆನ್ನಾಗಿ ಮಾತಾಡ್ತಾರೆ, ಆ ಥರದೆಲ್ಲ ವಿಷಯಗಳು ಇದ್ದರೂ ಕೂಡ ಅಭಿವೃದ್ಧಿ ಕೆಲಸಗಳಿಗೆ ಸಂಬಂಧಪಟ್ಟಂತೆ ಇಟ್ ಈಸ್ ಲೈಕ್ 60-40 ಮುದ್ದಹನುಮೇಗೌಡರ ವಿಷಯದಲ್ಲಿ ಮಾಡಿದ್ದಾರೆ. ಭಾಳ ಜನ ಹೇಳ್ತಾರೆ ಅವರೆಲ್ಲೂ ಗುರುತಿಸ್ಕೊಂಡೇ ಇಲ್ಲ, ಅವ್ರು MP ಅಂತ ರಾಜ್ಯದ ಜನ ಗೊತ್ತೇ ಇರಲಿಲ್ಲ, ಕ್ಷೇತ್ರಕ್ಕೂ ಬರ್ತಾ ಇರಲಿಲ್ಲ, ಕ್ಷೇತ್ರಕ್ಕೆ ಬರ್ತಾ ಇರಲಿಲ್ಲ,
ಹೀಗೆಲ್ಲ ಒಂದಿಷ್ಟು ಇದಾವೆ. ಬಟ್ ಅಧಿವೇಶನ ಸಕ್ರಿಯರಾಗಿ ಭಾಗಿಯಾಗ್ತಿದ್ರು, ಸಕ್ರಿಯರಾಗಿ ಭಾಗಿಯಾಗ್ತಾ ಇದ್ರು. ಗುಡ್ ಒರೇಟರ್ ಆಲ್ಸೋ, ಚೆನ್ನಾಗಿ ಮಾತಾಡ್ತಾರೆ, ಇಂಗ್ಲಿಷ್ ಗೊತ್ತು, ಹಿಂದಿ ಗೊತ್ತು, ಕನ್ನಡ ಭಾಳ ಚೆನ್ನಾಗಿ ಗೊತ್ತು, ಇದೆಲ್ಲ ಇದೆ. ಬಟ್ ದೇವೇಗೌಡರಿಗೆ ತುಮಕೂರು ಬಿಟ್ಟರೆ ಬೇರೆ ಎಲ್ಲೂ ಅವಕಾಶಗಳು ಇರಲಿಲ್ಲ. ಬೆಂಗಳೂರು ಉತ್ತರ ಹೊಂದಿತ್ತು, ಅಲ್ಲೂ ಬೆಂಗಳೂರು ಉತ್ತರ ವುಡ್ ಹ್ ಬಿನ್ ವೆರಿ ಡಿಫಿಕಲ್ಟ್. ನಗರ ಪ್ರದೇಶ, ಅವ್ರಿಗೆ ಗ್ರಾಮೀಣ ಪ್ರದೇಶ ಮಾತಾಡೋ ಸ್ವಲ್ಪ ಹೌದು, ವುಡ್ ಹ್ ಬಿನ್ ವೆರಿ ಡಿಫಿಕಲ್ಟ್. ಬಟ್ ಅನಿವಾರ್ಯತೆಗಳು ನಮಗೆ ಹೇಗೆ ಕಾಣಿಸ್ತಾ ಇದ್ದಾವೆ ಜೆ ಡಿ ಎಸ್ನಲ್ಲಿ ಅಂತಂದರೆ, ಅಪಮಕ್ಕಳ ಪಕ್ಷ, ಅಪಮಕ್ಕಳ ಪಕ್ಷ ಅಂತ ಜನ ಹೇಳ್ತಾರಲ್ಲ, ದಟ್ ಈಸ್ ಟ್ರೂ ಟು ಸಮ್ ಸೆನ್ಸ್. ಬಟ್ ಏನು ಅಂದರೆ, ದೊಡ್ಡ ಮಗನಿಗೆ ಅವಕಾಶ ಮಾಡಿಕೊಡ್ಬೇಕು, ಚಿಕ್ಕ ಮಗನ ಮಗನಿಗೂ ಅವಕಾಶ ಮಾಡಿಕೊಡ್ಬೇಕು, ಅವರ ಸೊಸೆಯಂದರಿಗೆ ಅವಕಾಶ ಮಾಡಿಕೊಡ್ಬೇಕು, ಅವರ ಸಂಬಂಧಿಗಳಿಗೆ ಅವಕಾಶ ಮಾಡಿಕೊಡ್ಬೇಕು. ಇಟ್ ಈಸ್ ಎ ಪೊಲಿಟಿಕಲ್ ಫ್ಯಾಮಿಲಿ ಟ್ರೀ ಆಫ್ ಜೆ ಡಿ ಎಸ್. ನೀವು ಅವಕಾಶ ಮಾಡಿಕೊಡಲೇಬೇಕು. ದೇವೇಗೌಡರು ಗ್ರೇಟ್ ಮ್ಯಾನ್, ಸ್ಟೇಟ್ಸ್ಮನ್, ಮುತ್ಸದ್ದಿ, ಪುಟ್ಟ ಹರದನಹಳ್ಳಿಯಿಂದ ಒಂದು ಕುಗ್ರಾಮದಿಂದ ಬೆಳೆದು ಓದ್ಕೊಂಡು ಚೀಫ್ ಮಿನಿಸ್ಟರಾಗಿ ಬೇರೆ ಬೇರೆ ಹುದ್ದೆಗಳನ್ನು ಅಲಂಕರಿಸಿ ದೇಶದ ಅತ್ಯುನ್ನತ ಸಾಂವಿಧಾನಿಕ ಹುದ್ದೆ, ಪ್ರಧಾನಮಂತ್ರಿ ಹುದ್ದೆಗೆ ಹೋಗಿದ್ದು ಗ್ರೇಟ್. ನಾವು ನೀವು ಅವರ ಕಾಲಘಟ್ಟದಲ್ಲಿ ಇದ್ದೀವಿ, ನಾವು ಅವ್ರನ್ನ ನೋಡಿದ್ದೀವಿ, ನಾವು ನೀವು ಅವ್ರನ್ನ ಇಂಟರ್ವ್ಯೂ ಮಾಡಿದ್ದೀವಿ, ಮಾತಾಡಿಸಿದ್ದೀವಿ ಅಂತಂದ್ರೆ ನಾನು ಹೇಳ್ತೀನಿ, ಇಟ್ಸ್ ಅನ್ ಆನರ್. ನನಗೆ ಬಂದಿರೋ ಗ್ರೇಟ್ ಪ್ರಿವಿಲೇಜ್ ಅದು. ನಾನು ಪಕ್ಷಾತೀತವಾಗಿ ಮಾತಾಡ್ತಾ ಹೇಳ್ತಾ ಇದ್ದೀನಿ, ದೇಶದ ಪ್ರಧಾನಮಂತ್ರಿ ಆಗಿದ್ದವ್ರಿ ಅದು. ಇಟ್ ಇಸ್ ಅ ಗ್ರೇಟ್ ಆನರ್, ನಾಟ್ ಈಸಿ, ಅದು ಸುಲಭ ಅಲ್ಲ ಅದು. ಇಟ್ ಇಸ್ ಅಬ್ಸಲ್ಯೂಟ್ಲಿ ಬ್ರಿಲಿಯಂಟ್. ಹೌವರ್, ಅನಿವಾರ್ಯತೆ ಏನು ಅಂತಂದರೆ, ಆ ಲೆಗಸಿ ಅವ್ರ ಪಾರ್ಟಿಯಲ್ಲಿ, ಅವ್ರ ಫ್ಯಾಮಿಲಿಯಲ್ಲಿ ದೇವೇಗೌಡರ ಮೂಲಕನೇ ಮುಂದುವರಬೇಕು. ಅವ್ರಿಗೆ ಬಂದ ವರ್ಚಸ್ ಯಾರಿಗೂ ಬರಲಿಲ್ಲ, ಅವ್ರ ಫ್ಯಾಮಿಲಿ, ರೇವಣ್ಣ ಅವ್ರಿಗೆ ಬರಲಿಲ್ಲ, ಕುಮಾರಸ್ವಾಮಿ ಅವ್ರಿಗೆ ಬರಲಿಲ್ಲ. ದೇವೇಗೌಡರು ಇದ್ದಾಗಲೇ ಮೊಮ್ಮಕ್ಕಳಿಗೆ ಲೆಗಸಿ ಬರಬೇಕು, ಪಾಸ್ ಆನ್ ಆಗಬೇಕು. ಅದರ್ವೈಸ್ ಇಟ್ ಈಸ್ ವೆರಿ ಡಿಫಿಕಲ್ಟ್ ಫಾರ್ ಎ ಪಾರ್ಟಿ ಲೈಕ್ ಜೆ ಡಿ ಎಸ್ ಟು ಈವನ್ ಸರ್ವೈವ್, ಟು ಈವನ್ ಸರ್ವೈವ್. ನಾನು ಹೇಳ್ತೀನಿ ಕೇಳಿ, ಟು ಈವನ್ ಸರ್ವೈವ್ ಅಂಡ್ ಟು ಈವನ್ ಬ್ರೀತ್. ಸೊ ಅದಕ್ಕೋಸ್ಕರನೇ ತುಮಕೂರನ್ನ ಅನಿವಾರ್ಯವಾಗಿ ಆಯ್ಕೆ ಮಾಡಿಕೊಂಡ್ರು. ಲಾಸ್ಟ್ ಮೊಮೆಂಟ್ವರೆಗೂ ಫೈಟ್ಸ್ ಇತ್ತು. ಗೆಲ್ಲುವಂಥ ಕ್ಷೇತ್ರಗಳು ಮೊಮ್ಮಕ್ಕಳಿಗೆ ಬಿಟ್ಕೊಡ್ಲೇಬೇಕು, ಅನಿವಾರ್ಯ. ನಾನು ನೀವು ಮಾತಾಡ್ತೀವಿ ಪೊಲಿಟಿಕಲ್ ಸ್ಟ್ರಾಟಜಿ ಅದು ಇದು ಅಂತ, ಬಿ ಜೆ ಪಿಲಿ ಫ್ಯಾಮಿಲಿ ಡೈನಾಸ್ಟಿ ಇಲ್ವಾ? 40% ಜನ ಬಿ ಜೆ ಪಿಲಿ ಫ್ಯಾಮಿಲಿ ಡೈನಾಸ್ಟಿ ಇರೋದು. ಆಮೇಲೆ ಜೆ ಡಿ ಎಸ್ನ ವಿಷಯಕ್ಕೆ ತಗೊಳ್ಳಿ, ಇದು 28 ಕ್ಷೇತ್ರದಲ್ಲಿ ನಡೀತಾ ಇರೋ ಚುನಾವಣೆ ಅಲ್ಲ. ಇದು ಒಂದು ಎಷ್ಟು ಕಡೆಗಳಲ್ಲಿ ಎಲ್ಲೋ 8-9 ಕಡೆಗಳಲ್ಲಿ ಸ್ಪರ್ಧೆ, ಇನ್ನೆಷ್ಟು ಕಡೆಗಳಲ್ಲೋ ಏನೋ ಅದು ಇದು ಅಂತಲೂ ಮಾಡ್ಕೊಂಡಿದ್ದಾರೆ. ಅಷ್ಟೂ ಕಡೆಗಳಲ್ಲಿ ಪ್ರಬಲ ಕ್ಷೇತ್ರಗಳಲ್ಲಿ ಅವ್ರ ಫ್ಯಾಮಿಲಿಯವರೇ ಇದ್ದಾರೆ, ಮತ್ತು ಅವ್ರು ಬೇಸ್ ಇರೋ ಜಾಗದಲ್ಲೇ ಇದ್ದಾರೆ. ಪ್ರಜ್ವಲ್ ರೇವಣ್ಣ ಮೇ ನಾಟ್ ಬಿ ಕೇಕ್ ವಾಕ್, ನಾನು ಹೇಳ್ತೀನಿ ಕೇಳಿ, ಪ್ರಜ್ವಲ್ ರೇವಣ್ಣ ಮೇ ನಾಟ್ ಬಿ ಕೇಕ್ ವಾಕ್, ನಿಖಿಲ್ ಕುಮಾರಸ್ವಾಮಿ ನಾಟ್ ಅಟ್ ಆಲ್ ಎ ಕೇಕ್ ವಾಕ್. ಭಾಳ ಕಷ್ಟ ಇದೆ, ಅವರವರೇ ಹಾಳು ಮಾಡ್ಕೊಂಡು ಬರ್ತಿದ್ದಾರೆ ಬೇಡದ ಸ್ಟೇಟ್ಮೆಂಟ್ಗಳನ್ನು ಕೊಡೋ ಮೂಲಕ. ಅದು ಅದರ ಹ್ಯಾಂಡ್ ಸುಮಲತಾ ಭಾಳ ಪ್ರಬುದ್ಧರಾಗಿ ಎಲ್ಲವನ್ನೂ ಕೂಡ ತೊಗೊಂಡು ಬರ್ತಾ ಇದ್ದಾರೆ. ಯಾರಾದರೂ ಅವ್ರ ವಿರುದ್ಧ ಟೀಕೆ ಮಾಡಿದ್ರೆ ಇರಲಿ, ದೇವ್ರು ನೋಡ್ಕೊಳ್ತಾನೆ ಅನ್ನೋ ರೀತಿಯಲ್ಲಿ ಮಾತಾಡ್ಕೊಂಡು ಬರ್ತಿದ್ದಾರೆ. ಅದು ಸುಮಲತಾ ಅವರ ವರ್ಚಸ್ಸನ್ನು ಜಾಸ್ತಿ ಮಾಡ್ತಿದೆ. ಹೌವರ್, ಜೆ ಡಿ ಎಸ್ ಹ್ಯಾಸ್ ಎ ಸ್ಟ್ರಾಂಗ್ ಫುಟ್ ಹೋಲ್ಡ್ ಇನ್ ಮಂಡ್ಯ, ಕೇಡ್ರ್ ಬೇಸಡು ಮತ್ತು ಕಾರ್ಯಕರ್ತರು ಎಲ್ಲ ಲೆವೆಲಲ್ಲೂ ಇದ್ದಾರೆ. ಯಾರಿಗೆ? ಜೆ ಡಿ ಎಸ್ನವ್ರಿಗೆ. ಸುಮಲತಾ ಅವ್ರಿಗೆ ಇಲ್ಲ, ಶಾಸಕರು ಎಲ್ಲ ಕಡೆ ಅವ್ರದೇ, ಎಲ್ಲ ಕಡೆ ಅವ್ರದೇ ಶಾಸಕರು, ಕಾರ್ಯಕರ್ತರು ಎಲ್ಲ ಕಡೆ ಅವ್ರದೇ ಇದ್ದಾರೆ. ಬೂತ್ ಮಟ್ಟದ ಕಾರ್ಯಕರ್ತರು ಸುಮಾರು ಜನ ಇದ್ದಾರೆ. ಅದು ಸುಮಲತಾ ಅವ್ರ ಪಾರ್ಟಿಗೆ ಇಲ್ಲ, ಅಂದರೆ ಅವ್ರ ಪಕ್ಷೇತರ ಪಾರ್ಟಿಗೆ ಇಲ್ಲ. ಅದು ಹಾಸನ ಆಲ್ಸೋ ಸೇಮ್ ಥಿಂಗ್. ಏಮಂಜುಗಿದ್ದಾರೆ, ಏಮಂಜುಗೆ ಕಾಂಗ್ರೆಸ್ ಮತ್ತು ಬಿ ಜೆ ಪಿಯ ಓಟ್ಗಳು ಎರಡೂ ಬರ್ಬೋದು, ಜೆ ಡಿ ಎಸ್ ಬಂಡಾಯದ ಓಟ್ಗಳು ಏಮಂಜು ಅವ್ರಿಗೆ ಬರ್ಬೋದು. ಬಟ್ ಲೆಟ್ ಸಿ ಹೌ ಇಟ್ ಹ್ಯಾಪನ್ಸ್. ಅವೆರಡು ಕ್ಷೇತ್ರ ಅಂಡ್ ತುಮಕೂರು, ಈ ಮೂರರ ಕಡೆಗೆ ಗಮನ. ನನ್ನ ಪ್ರಕಾರ ದೇವೇಗೌಡರು ಗೆಲ್ಬೋದು ತುಮಕೂರಲ್ಲಿ, ಸಾಧ್ಯತೆ ಇದೆ. ಮುದ್ದೇನಗೌಡ ನಾಮಪತ್ರ ವಾಪಸ್ ತಗೊಳ್ಳೋ ಸಾಧ್ಯತೆಯೂ ಇದೆ, ಇನ್ನು ಚಾನ್ಸ್ ಇದೆಯಲ್ಲ. ಇಟ್ ಹ್ಯಾಪನ್, ತಗೊಂಡೇ ತಗೊಂತಾರೆ. ಹಿ ವಿಲ್ ಡೆಫಿನೆಟ್ಲಿ ಟೇಕ್ ಇಟ್ ಔಟ್. ನಿನ್ನೆ ರಾತ್ರಿ ತನಕ ಬೆಂಗಳೂರು ಉತ್ತರಕ್ಕೆ ಸ್ಪರ್ಧೆ ಮಾಡ್ತೀರಾ ಅಂತ ಅವ್ರಿಗೊಂದು ಆಪ್ಷನ್ ಕೊಟ್ಟಿದ್ರು, ಅವ್ರು ಮಾಡಿಲ್ಲ. ಮುದ್ದೇನಗೌಡರು ಹೇಳಿದ್ರು, ನನ್ನ ಬೆಂಗಳೂರು ಉತ್ತರದ ನನಗೇನಿದೆ ಅಸ್ತಿತ್ವ ಅಲ್ಲಿ? ಅಸ್ತಿತ್ವ ಇಲ್ಲ ಅವ್ರಿಗೆ, ನಾನೇ ದೊಡ್ಡ ರಾಜ್ಯ ನಾಯಕನೂ ಅಲ್ಲ, ರಾಜ್ಯ ಮಟ್ಟದ ಕುರ್ಸ್ಕೊಂಡ ನಾಯಕ. ಆಮೇಲೆ ಇವಾಗ ಏನಾಗುತ್ತೆ ಅಂತಂದರೆ, ಇವಾಗ ತುಮಕೂರಿನಲ್ಲಿ ದೇವೇಗೌಡರ ವಿರುದ್ಧ ತೊಡೆತಟ್ಟಿ ನಿಂತ್ಕೊಂಡ್ರೂ ಕೂಡ ಗೆದ್ದೇ ಬಿಡ್ತೀನಿ ಅನ್ನುವ ವರ್ಚಸ್ವಿ ನಾಯಕ ಮುದ್ದೇನಗೌಡರಲ್ಲ ಇರ್ಬೋದು. ಅವರಿಗೆ ಜನ ಬೆಂಬಲ ಪ್ರೀತಿ ಇರ್ಬೋದು, ಬಟ್ ಕಾಂಗ್ರೆಸ್ ಬೆಂಬಲ ಮತ್ತು ಜೆ ಡಿ ಎಸ್ ಬೆಂಬಲ ಇದೆ. ಮುದ್ದೆ ಹನುಮೇಗೌಡರ ವರ್ಚಸ್ವಿ ಏಕಮಾತ್ರ ಬೆಂಬಲ ಕಡಿಮೆ ಇದೆ ಸ್ವಲ್ಪ. ಸೊ ಹಾಗಿರುವಾಗ ಹಿಂಗಿದ್ರೂ ನನಗೆ ಟಿಕೆಟ್ ಸಿಗಲಿಲ್ಲ, ನಾನು ಸುಮ್ಮನೆ ಕಂಟೆಸ್ಟ್ ಮಾಡಿದ್ರೆ ಪಾರ್ಟಿ ದ್ವೇಷ ಕಟ್ಕೋಬೇಕು ಒಂದು, ಎರಡನೇದು ಕಂಟೆಸ್ಟ್ ಮಾಡಿದ್ರೂ ಓಟ್ಗಳ ಲೆಕ್ಕದಲ್ಲಿ ಡೆಪಾಸಿಟ್ ಬಗ್ಗೆ ನಾನು ಸ್ವಲ್ಪ ಯೋಚನೆ ಮಾಡಬೇಕು, ಅಥವಾ ಫೈಟ್ ಕೊಡ್ಬೋದು. ಮೂರನೇದು
ಇವೆರಡಕ್ಕಿಂತ ಮೂರನೇದು ಏನಾದರೂ ಮಾತಾಡಿಕೊಂಡು ಒಂದಿಷ್ಟು ಮಾಡಿಕೊಂಡು ಮಾಡ್ಬೋದೇನೋ ಅಂತ ಅವರಿಗೆ ಪ್ಲಾನ್ ಇರ್ಬೋದು. ಸೊ ಅದನ್ನು ಮಾಡ್ಬೋದು ಪ್ರಾಬಬಲಿ. ಮತ್ತು ರೋಡ್ ಶೋಗೆ ಭಾಳ ಜನ ಸೇರಿದ್ರು, ಬಟ್ ಎಲ್ಲ ಓಟ್ ಆಗ್ತಾರೆ ಅಂತ ಹೇಳೋಕ್ಕಾಗಲ್ಲ. ಯು ಕಾಂಟ್. ಅದೇ ಹೇಳದ್ನಲ್ಲ, ಅವೆರಡೂ ಸಾಧ್ಯ ಇಲ್ಲ ಅಂತಂದಮೇಲೆ ಮೂರನೇ ಆಪ್ಷನ್ ಇರುತ್ತಲ್ಲ, ಏನಾದರೂ ಒಂದು ಸ್ವಲ್ಪ ಮಾಡ್ಕೊಳ್ಳೋಣ, ಅಂದರೆ ಪ್ಲ್ಯಾನ್ ಮಾಡ್ಕೊಳ್ಳೋಣ, ಒಂದಿಷ್ಟು ಯೋಚನೆ ಮಾಡ್ಕೊಳ್ಳೋಣ ಅಂತೆಲ್ಲ ಇರ್ಬೋದು ಅವ್ರಿಗೆ. ಸೊ ಏನಾದರೂ ಒಂದಿಷ್ಟು ನಾವು ಚಿಂತನೆ ಮಾಡೋಣ, ಯಾಕೆ ನಾವು ಮಾಜಿ ಪ್ರಧಾನಮಂತ್ರಿಗಳ ವಿರುದ್ಧ ಸುಮ್ಮನೆ ಯಾಕೆ ತೊಡೆ ತಟ್ಟಬೇಕು, ಅದ್ರ ಬಗ್ಗೆ ನಾವು ಯಾಕೆ ಗಮನ ಹರಿಸ್ಬೇಕು, ಅಷ್ಟೊಂದು ಚಿಂತನೆ. ದೇವೇಗೌಡರು ಬೇರೆ ಕೊನೆ ಚುನಾವಣೆ, ಹಾಂ ಪಾಪ ಅವ್ರು ಲಾಸ್ಟ್ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಿದ್ದಾರೆ. ಅದ್ರ ಬದಲು ನಾವು ಮಾಜಿ ಪ್ರಧಾನಮಂತ್ರಿಗಳಿಗೆ ಗೌರವ ಕೊಟ್ಟು ಮತ್ತು ಕಾಂಗ್ರೆಸ್ನವ್ರ ಜೊತೆಗೆ ಜೆ ಡಿ ಎಸ್ನವ್ರ ಜೊತೆಗೆ ಸ್ವಲ್ಪ ಏನಾದರೂ ಒಂದು ಇನ್ಹೌಸ್ ಮೀಟಿಂಗ್ ಏನಾದರೂ ಮಾಡಿಕೊಂಡು ಒಂದು ಸ್ವಲ್ಪ ಬೇರೆ ಎಲ್ಲ ಚರ್ಚೆ ಮಾಡಿಕೊಂಡು ಮಾಡ್ಬೋದು ಅಂತ ಇರ್ಬೋದು ಅಲ್ವಾ. ಚರ್ಚೆಯೋ ಇನ್ನೇನು ಗೊತ್ತಿಲ್ಲ, ನಾನು ಹೇಳ್ತಾ ಇದ್ದೀನಿ. ಆ ಥರ ಒಂದು ಒಳ್ಳೆ ಯೋಚನೆ ಮಾಡಿಕೊಂಡು ಪಾಪ ಒಳ್ಳೆಯವರು ಮದನ್ ಮಗೌಡರು, ಐ ಥಿಂಕ್ ಯು ವಿಲ್ ಟೇಕ್ ಇಟ್ ಬ್ಯಾಕ್. ಬ್ರೇಕ್ ತೊಗೊಳ್ಳೋಣ? ಓಕೆ, ಲೆಟ್ಸ್ ಟೇಕ್ ಎ ಸ್ಮಾಲ್ ಬ್ರೇಕ್. ಬ್ರೇಕ್ ಆದಮೇಲೆ ಇವತ್ತು ಒಂದು ಸ್ವಲ್ಪ ಅಮೇಠಿ ಬಗ್ಗೆ ಮಾತಾಡೋಣ ಕಣ್ರಿ. ವೆರಿ ಇಂಟ್ರೆಸ್ಟಿಂಗ್ ಪೊಲಿಟಿಕಲ್ ಸ್ಟ್ರಾಟಜಿ ಇನ್ ಅಮೇಠಿ. ಲೆಟ್ಸ್ ಟೇಕ್ ಎ ಸ್ಮಾಲ್ ಬ್ರೇಕ್. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಕೂಡ ಬಹಳ ಕುತೂಹಲವನ್ನ ಮೂಡಿಸಿತ್ತು. ಬಿಜೆಪಿ ಅಭ್ಯರ್ಥಿಯಾಗಿ ಸಿಪಿವೈ ಅಂದ್ರೆ ಸಿಪಿ ಯೋಗೇಶ್ವರ ಹೆಸರನ್ನ ಘೋಷಣೆ ಮಾಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿತ್ತು. ಆದ್ರೆ ಅಂತಿಮವಾಗಿ ಅಶ್ವಥ್ ನಾರಾಯಣ ಹೆಸರನ್ನ ಘೋಷಣೆ ಮಾಡಲಾಗಿದೆ. ಹೀಗಾಗಿ ಬೆಂಗಳೂರು ಗ್ರಾಮೀಣದಲ್ಲಿ ಬಿಜೆಪಿಯ ಅಭ್ಯರ್ಥಿಯಾಗಿರುವಂತಹ ಅಶ್ವಥ್ ನಾರಾಯಣ ಈಗಾಗಲೇ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ಗ್ರಾಮೀಣ ಕ್ಷೇತ್ರದಲ್ಲಿ ದೋಸ್ತಿ ಪಕ್ಷಗಳಿಂದ ಡಿ ಕೆ ಸುರೇಶ್ ಪ್ರಬಲ ಅಭ್ಯರ್ಥಿ, ಈಗಾಗಲೇ ಎರಡು ಬಾರಿಯಲ್ಲಿ ಸಂಸದರಾಗಿದ್ದಾರೆ. ಟಿಕೆಟ್ ನೀಡುವಲ್ಲಿ ಅಳೆದು ತೂಗಿ ಬಿಜೆಪಿಯ ವರಿಷ್ಠರು ತಪ್ಪು ಮಾಡಿದ್ರ ಎನ್ನುವಂತ ಒಂದಷ್ಟು ಮಾತುಗಳು ಕೇಳಿ ಬರ್ತಾ ಇದೆ. ಡಿ ಕೆ ಸುರೇಶ್ ವಿರುದ್ಧ ಹೇಗೆ ರಣತಂತ್ರವನ್ನು ರೂಪಿಸುತ್ತಾರೆ ಅಶ್ವಥ್ ನಾರಾಯಣ್? ಡಿ ಕೆ ಸುರೇಶ್ ಅವರಿಗೆ ಈ ಹಾದಿ ಅಥವಾ ಈ ದಾರಿ ಅಥವಾ ಗೆಲುವಿನ ಹಾದಿ ಸುಲಭವಾಗುತ್ತಾ ಎನ್ನುವಂತ ಒಂದಷ್ಟು ಮಾತುಗಳು ಕೂಡ ಕೇಳಿ ಬರ್ತಿದೆ. ತಪ್ಪು ಮಾಡಿದ್ರ ಅಲ್ಲ ಹೇಳಿ, ಬಿಟ್ರ ಏನು ಇಲ್ಲ ಇಲ್ಲ, ಅದೇ ಅವ್ರ ಗೊತ್ತು ನಾವು ಸೋತೋಯ್ತೀವಿ ಅಂತ ಬಿಜೆಪಿಯವ್ರಿಗೆ. ಬಿಜೆಪಿಯವ್ರಿಗೆ ಗೊತ್ತು, ಈ ಬೆಂಗಳೂರು ಗ್ರಾಮಾಂತರದಲ್ಲಿ ಯು ಕಾಂಟ್ ಟೇಕ್ ಚಾನ್ಸಸ್ ವಿತ್ ಕಾಂಗ್ರೆಸ್, ಸಾಧ್ಯನೇ ಇಲ್ಲ ನಿಮಗೆ. ಡಿ ಕೆ ಬ್ರದರ್ಸ್ ಭದ್ರಕೋಟೆ, ಭದ್ರಕೋಟೆ ಅಲ್ಲ ಅದು, ಒಂದು 50,000 kg ಅಷ್ಟು ಬೀಗ ತಂದು ಹಾಕ್ಬಿಟ್ಟಿರೋ ಕೋಟೆ ಅದು. ಯಾರು ಬಂದ್ರು ಏನು, ಇನ್ ಯಾರು ನಿಲ್ಸಿ ಗೆಲ್ಸ್ಕೊತೀರಿ ಇಲ್ಲಿ? ಸಿ ಪಿ ಯೋಗೇಶ್ವರ ಹೆಸರು ಓಡ್ತಾ ಇತ್ತು. ಈ ಬ್ಯಾಕ್ ಡೌಟ್ ಮಗಳ ವಿಷಯ ಬಂತು, ನಿಶಾ ಯೋಗೇಶ್ವರ, ಹಾಂ ನಿಶಾ ಯೋಗೇಶ್ವರ ಅವ್ರ ವಿಷಯ ಬಂತು. ಇಟ್ಸ್ ಆಲ್ ಅ ಕೇಕ್ ವಾಕ್. ರುದ್ರೇಶ್ ಹೆಸರು ಇತ್ತು ಅಲ್ಲಿ ಜಿಲ್ಲಾಧ್ಯಕ್ಷ ಅಲ್ರಿ. ಕಳೆದ ಸಲ ಮೋದಿ ಅವರ ಅಲ್ಲೇ ಸಿಕ್ಕಾಪಡೆ ಜಾಸ್ತಿ ಇತ್ತು, ಬಟ್ ಗೆದ್ಬಿಟ್ರು. ಯಾರು ಗೆದ್ರು ರೀ? ಸುರೇಶ್. ಅದು ಭರ್ಜರಿ ಮತಗಳ ಅಂತರದಿಂದ. ಎಷ್ಟು ಮತಗಳ ಅಂತರದಿಂದ ಗೆದ್ದ? ಹೆಚ್ಚು ಕಡಿಮೆ ಒಂದು ಲ್ಯಾಕ್ ಟು ಲ್ಯಾಕ್, ಮೋರ್ ದ್ಯಾನ್ ದ ಲ್ಯಾಕ್ಸ್ ಟುಗೆದರ್. ಹೌದು, ಮೋರ್ ದ್ಯಾನ್ ದ. ಮೋದಿಯಲ್ಲಿ ಎಷ್ಟು ಅದ್ಭುತ ಇತ್ತು, ಮೋದಿ ಅಲೆಯಲ್ಲಿ ಇಡೀ ಭಾರತ ಬಿಜೆಪಿ ಸ್ವೀಪ್ ಮಾಡ್ತಾರೆ ಅಂತಿತ್ತು. ಎಷ್ಟೋ ಜನ ಗೆದ್ದು ಬಂದ್ರು ಅದೇ ಅಲೆಯಲ್ಲಿ, ಹೆಸರು ಗೊತ್ತಿಲ್ಲದವರು ಯಾರು ಗೆದ್ದು ಬಂದ್ರು ಮೋದಿ ಅಲೆಯಲ್ಲಿ. ಈಗಲೂ ಇದೆ, ಬಟ್ ನಾಟ್ ಅಪ್ ಟು 2014. 2014 ಇದ್ದಷ್ಟು ಮೋದಿ ಅಲ್ಲೇ ಇಲ್ಲ, ಒಂದು ಸ್ವಲ್ಪ ಕಡಿಮೆ ಆಗಿದೆ. ಅವಾಗ 100 ಇದ್ರೆ ಇವಾಗ ಒಂದು 50-60 ಆಗಿದೆ. ಈ 50-60 ಅಲೆಯಲ್ಲಿ ಅಶ್ವಥ್ ನಾರಾಯಣ್ ಗೆದ್ದು ಬರ್ತಾರೇನ್ರಿ? ಸಾಧ್ಯ. ಅಶ್ವಥ್ ನಾರಾಯಣ್ ಅವ್ರಿಗೆ ನಾನು ನೇರವಾಗಿ ಹೇಳ್ತೀನಿ, ಗುಡ್ ಫ್ರೆಂಡ್ ಆಫ್ ಮೈನ್, ಭಾಳ ನಮ್ಮ ಡಿಬೇಟ್ಗಳಿಗೆಲ್ಲ ಬರ್ತಿರ್ತಾರೆ, ಒಕ್ಕಲಿಗ ನಾಯಕರು ಅಶ್ವಥ್ ನಾರಾಯಣ್ ಅವರು. ಹರಕೆ ಕುರಿ ಮಾಡಿದ್ದಾರೆ ಸರ್ ನಿಮ್ಮನ್ನಷ್ಟೇ, ನೇರವಾಗಿ ಹೇಳ್ತೀನಿ ಹರಕೆ ಕುರಿ. ಬಟ್ ಹೌಎವರ್ ಒಂದು ಫೈಟ್ ಕೊಡ್ಬೋದೇನಪ್ಪ, ಒಂದು ಸ್ಟಿಫ್ ಫೈಟ್ ಕೊಡಬಹುದು. ಈ ಹಿಂದೆ ಕನಕಪುರ ಆಯಿತು, ಕನಕಪುರ ಇಸ್ ನಾವು ಬೆಂಗಳೂರು ಗ್ರಾಮಾಂತರ. ಸ್ವಂತ ವರ್ಚಸ್ ಅಲ್ಲದೆ ಇದ್ರು ಬಿಜೆಪಿ ಅನ್ನೋ ಕಾರಣಕ್ಕೆ, ಬಿಜೆಪಿ ಅನ್ನೋ ಕಾರಣಕ್ಕೆ ಕಡಾಖಂಡಿತವಾಗ್ಲೂ ಕೂಡ ಕೊಡಬಹುದು. ಅಂಡ್ ಅಶ್ವಥ್ ನಾರಾಯಣ್ ಡಸಂಟ್ ಇವನ್ ಬಿಲಾಂಗ್ ಟು ಕನಕಪುರ ಅಥವಾ ಆ ಕಡೆಯ ಕೇಡರು ಅದು ಇದು ಜಾಗಗಳಿಗೆ ಅದೆಲ್ಲ ಅಲ್ಲ, ಅವರು ಎಲ್ಲಿ ಎಲ್ಲಿ ಆ ಕಡೆ ಅಲ್ಲೆಲ್ಲ ಇರೋ ಜನ. ಸೊ ಹೀಗಿರುವಾಗ ಯು ಕೆನಾಟ್ ಎಕ್ಸ್ಪೆಕ್ಟ್ ಎನಿಥಿಂಗ್ ಫ್ರಮ್ ಬಿಜೆಪಿ.
ಬಿಟ್ಕೊಟ್ಟಿದ್ದಾರೆ ಅಷ್ಟೇ. ಇಟ್ಸ್ ಯೋರ್ಸ್, ಬಿಟ್ಕೊಟ್ಟಿದ್ದಾರೆ ಅಷ್ಟೇ. ಹೌದಾರ್, ಒಂದು ಮ್ಯಾಜಿಕ್ ವ್ಯಾಂಡ್ ಏನಾದರೂ ಇದ್ದು ಹಿಂಗೇನೋ ಛೂ ಮಂತ್ರ ಗಾಳಿ ಅಂತ ಏನಾದರೂ ಹಾಕಿ ಡಿ ಕೆ ಸುರೇಶ್ ಅವ್ರನ್ನ ಸೋಲಿಸುವ ಪ್ರಯತ್ನ ಮಾಡಬಹುದೇನೋ, ಬಟ್ ಇಲ್ಲ. ಆನ್ ದಿಸ್ ಡೇ ಆ 26th March 2019 9:35 ಹೇಳ್ತಾಯಿದ್ದೀನಿ ನಾನು, ಬಿ ಜೆ ಪಿಯವರು ಜ್ಯೋತಿಷ್ಯ ಹೇಳ್ತಾರೆ ಅನ್ನೋ ಹಾಗೆ ನಾನು ಜ್ಯೋತಿಷ್ಯ ಶಾಸ್ತ್ರ ಹೇಳ್ತಾ ಇಲ್ಲ ನಾನು. ಮೈ ಅನಾಲಿಸಿಸ್ ಆನ್ ದಿಸ್ ಕೇಕ್ ವಾಕ್ ಫಾರ್ ಸುರೇಶ್. ನೆಕ್ಸ್ಟ್, ಇನ್ನು ಮಂಡ್ಯ ಲೋಕಸಭಾ ಕ್ಷೇತ್ರ ಬಹಳ ಕುತೂಹಲವನ್ನ ಕೇಳಿಸ್ತಾ ಇದೆ. ಸುಮಲತಾ ಅಂಬರೀಷ್ ವಿರುದ್ಧ JDS ಒಂದಷ್ಟು ರಣತಂತ್ರವನ್ನ ಹಿಡಿತಾ ಇದೆ, ಇದೀಗ ಮತದಾರರನ್ನ ದಿಕ್ಕು ತಪ್ಪಿಸುವಂತ ಪ್ರಯತ್ನವನ್ನ ಮಾಡ್ತಿದ್ದಾರಾ ಎನ್ನುವಂತ ಪ್ರಶ್ನೆಯೊಂದು ಮೂಡ್ತಾ ಇದೆ. ಕಾರಣ, ಇದೀಗ ಸುಮಲತಾ ಅವರ ಹೆಸರಿನಲ್ಲಿಯೇ ಪಕ್ಷೇತರ ಅಭ್ಯರ್ಥಿಗಳಿಗೆ 3 ಜನ ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ಒಟ್ಟಾರೆಯಾಗಿ ಮಂಡ್ಯದಲ್ಲಿ 4 ಜನ ಸುಮಲತಾ ಎನ್ನುವಂತ ಅಭ್ಯರ್ಥಿಗಳು ಇದೀಗ ಇದ್ದಾರೆ. ಒಂದು ಕಡೆಯಿಂದ ಸುಮಲತಾ ಮಂಜೇಗೌಡ, ಸುಮಲತಾ ದರ್ಶನ್, ಸುಮಲತಾ ಸಿದ್ದೇಗೌಡ, ಇವ್ರ 3 ಕೂಡ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ಅದರಲ್ಲೂ ಕೂಡ ವಿಶೇಷ ಅಂದ್ರೆ ಅವರೆಲ್ಲರೂ JDS ನ ನಾಯಕರ ಜೊತೆಗೆ ಆಗಮಿಸಿ ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ಹೀಗಾಗಿ ಒಂದಷ್ಟು ಚರ್ಚೆಗಳು ನಡೀತಾ ಇದೆ ಇದೀಗ ಮಂಡ್ಯದಲ್ಲಿ. ಸುಮಲತಾ ಅಂಬರೀಷ್ ಅವರ ಭಯ JDS ಶುರುವಾಗಿದೆಯಾ ಅಂತ. ಬಟ್ ಯಾರು ಕನ್ಫ್ಯೂಸ್ ಆಗಲ್ಲ ಅನ್ಸುತ್ತೆ, ವಿವಿಪ್ಯಾಟ್ ಇದೆ. ಅಜಿತ್ ಜೋಗಿ ಅವರ ಕಾನ್ಸ್ಟಿಟ್ಯೂಯನ್ಸಿ 2014 11 ಜನರನ್ನ ಸೇಮ್ ಹೆಸರಿರೋರ್ನ ನಿಲ್ಸಿದ್ರು. ಮೇಲ್ಕೋಟೆಯಲ್ಲಿ ಪುಟ್ರಾಜ್ ಅವರ ಆಪೋಸಿಟ್ 3-4 ಜನ 11 ಜನ ನಿಲ್ಸಿದ್ರು. ಈಗ ಇದೆಲ್ಲ ವರ್ಕೌಟ್ ಆಗೋದಿಲ್ಲ. ಇವಾಗ ವಿವಿಪ್ಯಾಟ್ ಒಂದು ಬಂದಿದೆ, ಫೋಟೋ. ಎರಡನೇದು ಫೋಟೋ, ವಿವಿಪ್ಯಾಟ್ ಇಸ್ ನಾಟ್ ಫೋಟೋ. ಫೋಟೋ ಡಿಸ್ಪ್ಲೇ ಆಗುತ್ತೆ, ಡಿಸ್ಪ್ಲೇ ಅಂದ್ರೆ ನೀವ್ ಯಾರು ಓಟ್ ಹಾಕಿದ್ದೀರಿ ಅನ್ನೋದು. ನಿಮಗೆ ಒಂದು ಸ್ಲಿಪ್ 7 ಸೆಕೆಂಡ್ ವರೆಗೂ ಕೂಡ ಇರುತ್ತೆ ವಿವಿಪ್ಯಾಟ್ ನಲ್ಲಿ. ವೋಟರ್ ವೆರಿಫೈಯಬಲ್, ಅದು ವಿವಿಪ್ಯಾಟ್ ಅಂತಂದ್ರೆ ವೋಟರ್ ವೆರಿಫೈಯಬಲ್ ಆಡಿಟ್ ಟ್ರೈಲ್ ಅಂತ ವಿವಿಪ್ಯಾಟ್ ಅಂತಂದ್ರೆ. ನಿಮಗೆ ಸ್ಲಿಪ್ ಬರುತ್ತೆ, ಒಂದು 7 ಸೆಕೆಂಡ್ಗಳ ಕಾಲ ಯಾರು ಓಟ್ ಹಾಕಿದ್ದೀರಿ ಅಂತ ಇರುತ್ತೆ. ಅದು 7 ಸೆಕೆಂಡ್ ಆಗಿರುತ್ತೆ, ಅದಾದ್ಮೇಲೆ ಒಂದು ಗ್ಲಾಸ್ ಚೇಂಬರ್ ಒಳಗೆ ಹೋಗ್ಬಿಡುತ್ತೆ. ಅದು ದಟ್ ಈಸ್ ವಿವಿಪ್ಯಾಟ್ ಒಂದು. ಅಂಡ್ ಫಾರ್ ದಿ ಫಸ್ಟ್ ಟೈಮ್ ಪ್ರಾಬಬ್ಲಿ ಎಲೆಕ್ಷನ್ ಕಮಿಷನ್ ಹಸ್ ಇಂಟ್ರೊಡ್ಯೂಸ್ ಇಟ್ ಫೋಟೋ, ಫೋಟೋನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಭಾಳ ಒಂದು ನಾವೆಲ್ಲ ಭಾಳ ಪುಟ್ಟವರಿದ್ದಾಗ ಸುಮ್ಮನೆ ಒಂದು ಸಬ್ಮಿಷನ್, ಒಂದು ಭಾಳ ಜನ ಒಂದು ಜೋಕ್ ಕ್ರ್ಯಾಕ್ ಮಾಡ್ತಾ ಇದ್ರು. ಈ ವಾಜಪೇಯಿ ಅವ್ರ ಕಾಲದಲ್ಲಿ ಇಂಡಿಯಾ ಶೈನಿಂಗ್, ಇಂಡಿಯಾ ಶೈನಿಂಗ್ ಅಂತ ಇತ್ತಲ್ಲ. ಬಟ್ ವಾಜಪೇಯಿ ಅವರು ಭಾಳ ಬೇಗ ಲೋಕಸಭೆಯನ್ನ ವಿಸರ್ಜನೆ ಮಾಡಿಬಿಟ್ಟು ಭಾಳ ಕಾನ್ಫಿಡೆಂಟ್ ಆಗಿ ಎಲೆಕ್ಷನ್ ಫೇಸ್ ಮಾಡಿದ್ದು ನಿಮಗೆ ಗೊತ್ತಲ್ಲ. ಅದು ಒಂದು ಮತ ಕಡಿಮೆ ಆಯ್ತಲ್ಲ, ಒಬ್ರು ಕಡಿಮೆ ಆದ್ರು ಅಂತ. ಅದಾದ್ಮೇಲೆ 10 ವರ್ಷಗಳ ಕಾಲ BJP ಬರಲೇ ಇಲ್ಲ. ಆಮೇಲೆ ನರೇಂದ್ರ ಮೋದಿ ಅವರು ಬಂದಿದ್ದು. ಬಹಳ ಕಾನ್ಫಿಡೆಂಟ್ ಆಗಿದ್ರು ವಾಜಪೇಯಿ ಅವರು. ಅವಾಗ ಒಂದು ಜೋಕ್ ಕ್ರ್ಯಾಕ್ ಮಾಡ್ತಾ ಇದ್ರು ಜನ, ನಾವೆಲ್ಲ ಪುಟ್ಟವ್ರು. ಅವಾಗ ಏನ್ ಹೇಳ್ತಾ ಇದ್ರು ಅಂದ್ರೆ, BJP ಅವರು ಹೇಳಿದ್ರಂತೆ, 2nd symbol ಓಟ್ ಹಾಕಿ, 2nd symbol ಒತ್ತಬೇಕು ಅಂತ ಎಲ್ಲಾ ಕಡೆ ಹೇಳ್ಕೊಂಡ್ ಬಂದ್ರು BJP ಅವರು. ಜನ ಕನ್ಫ್ಯೂಸ್ ಆಗ್ಬಿಟ್ಟು ಮೇಲ್ಗಡೆಯಿಂದ 2nd, ಕೆಳಗಡೆಯಿಂದ 2nd ಗೊತ್ತಾಗ್ಲಿಲ್ಲ, ಒತ್ಬಿಟ್ರು, ಅದಕ್ಕೆ ಕಾಂಗ್ರೆಸ್ ಬಂದ್ಬಿಡ್ತು ಅಂತೆಲ್ಲ ಸುಮ್ನೆ ಹಿಂಗ್ ಜೋಕ್ ಕ್ರ್ಯಾಕ್ ಮಾಡ್ತಾ ಇದ್ರು. ಐ ನೋ ಇಟ್ಸ್ ಜಸ್ಟ್ ಎ ಜೋಕ್, ಓಕೆ. ಸೊ ಆ ಥರದ್ದೆಲ್ಲ ಪರಿಸ್ಥಿತಿಗಳು, ಆ ಥರದ್ದೆಲ್ಲ ಸನ್ನಿವೇಶಗಳು ಇವಾಗಿಲ್ಲ. ಇಟ್ಸ್ ಆಲ್ ಅ ಫೇರ್ ಅಂಡ್ ಬ್ಯೂಟಿಫುಲ್ ಗೇಮ್. ಬಟ್ ದಿಸ್ ಟೈಮ್ ಐ ಬಿಲೀವ್ ಯಾರೂ ವಿವಿಪ್ಯಾಟ್ ಇರೋದ್ರಿಂದ, ಸುಮಾರು 17-18 ಲಕ್ಷ ವಿವಿಪ್ಯಾಟ್ಗಳಿದ್ದಾವೆ ಈ ಸಲ. ಅಂಡ್ ಐ ಬಿಲೀವ್ ಈ ಸಲ ಈ ವೋಟಿಂಗ್ ಮೆಷಿನ್ ಕೈ ಕೊಟ್ಬಿಡ್ತು, EVM ಅವನವ್ರಿಗೆ ಓಟ್ ಹಾಕೊಂಡ್ಬಿಡ್ತು ಅಂತೆಲ್ಲ ಪ್ರಾಬಬಲಿ ಹೇಳೋದಿಲ್ಲ ಅಂತ ಅನ್ಕೊಳ್ತೀನಿ. ಬಟ್ ಇದು ಉದ್ದೇಶಪೂರ್ವಕ ಅನ್ಸುತ್ತೆ, 3 ಜನ ಕರ್ಕೊಂಡು ಬಂದು ನಾಮಪತ್ರ ಸಲ್ಲಿಸಿ. ಆಫ್ ಕೋರ್ಸ್ ಯಾರ್, ಜಸ್ಟ್ ಅದರಲ್ಲಿ ಒಬ್ಬರನ್ನ ಸುಮಲತಾ ದರ್ಶನ್ ಅನ್ನೋ ಹೆಸರನ್ನ ಹಿಡ್ಕೊಂಡ್ ಬಂದು ಕಳಿಸಿದ್ದಾನೆ. ಆಫ್ ಕೋರ್ಸ್ ಇದೆಲ್ಲ ಚೀಪ್ ಲೆವೆಲ್ ಆಫ್ ಪಾಲಿಟಿಕ್ಸ್. ಆಮೇಲೆ ನನಗೆ ಇದೇ ಭಾಳ ಅನ್ಸೋದು ನೋಡಿ, ಐ ಟೇಕ್ 2 minutes, ನಾನು ಹೇಳ್ತೀನಿ ನಿಮಗೆ. ಸುಮಲತಾ ಅವ್ರು ಏನೂ ಅಲ್ಲ, ಸುಮಲತಾ ಅವ್ರು ನಿಂತ್ಕೊಂಡ್ರೆ ನಮಗೇನು ಸಮಸ್ಯೆನೇ ಇಲ್ಲ, ಸುಮಲತಾ ಅವ್ರಿಗೆ ವರ್ಚಸ್ಸೇ ಇಲ್ಲ, ಸುಮಲತಾ ಅವ್ರಿಗೆ ಗೆಲ್ಲೋದೇ ಇಲ್ಲ. ಸಿನಿಮಾ ನಟರು ದರ್ಶನ್ನು ಯಶು ಅವರು ಬಂದ್ಬಿಟ್ಟಿದ್ದ ಮಾತ್ರಕ್ಕೆ ನಾವು JDSನವ್ರೇನು ಹೆದರ್ಕೊಂಬಿಡೋದಿಲ್ಲ. ಅವ್ರು ಸಿನಿಮಾ ನಟರು ಜೋಡಿ ಎತ್ತಲ್ಲ, ಕಳೆ ತಿನ್ನೋ ಕಳ್ಳೆತ್ತು. ಏನು ಸಿನಿಮಾ ನಟರನ್ನ ಜನ ಸುಮ್ಮನೆ ನೋಡೋದಕ್ಕೆ ಬರ್ತಾರೆ, ಹೆಂಗವ್ರೆ ಅಂತ ನೋಡೋಕೆ ಬರ್ತಾರೆ, ಅವ್ರಿಗೇನು ಓಟ್ ಬಿದ್ದುಬಿಡೋದಿಲ್ಲ ಅಂತೆಲ್ಲ ಇವರು ಭಾಳ ಧಿಮಾಕನಿಂದ ಮಾತಾಡೋರು. ಇಷ್ಟೊಂದೆಲ್ಲ ಪ್ರಯತ್ನ ಯಾಕೆ ಪಡ್ಬೇಕಪ್ಪ, ಇಷ್ಟೊಂದು ಭಯ ಯಾಕೆ, ಇಷ್ಟೊಂದೆಲ್ಲ ಯಾಕೆ ಹೆದರ್ಕೋಬೇಕಪ್ಪ, ಅಷ್ಟೊಂದೆಲ್ಲ ಜನನ್ನ ಯಾಕೆ ಸೇರಿಸ್ಬೇಕಾಗಿತ್ತಪ್ಪ ನಿನ್ನೆ? ಮತ್ ಪ್ರತಿದಿನ ಸುಮಲತಾ ಅವ್ರ ವಿರುದ್ಧ ಸ್ಟೇಟ್ಮೆಂಟ್ ಯಾಕೆ ಕೊಡ್ಬೇಕಪ್ಪ, ಹಂಗೆ ಹಿಂಗೆ ಕಳ್ಳೆತ್ತು ಜೋಡೆತ್ತು ಆಯತ್ತು ಯಾಕೆ ಬೇಕಪ್ಪ,
ದೇ ಕ್ಯಾನ್ ಮೇಂಟೈನ್ ದರ್ ಡಿಗ್ನಿಟಿ ರೈಟ್. ಬಿಡಿ ಹಾಳಾಗೋಗ್ರಿ. ಮೂರು ಜನನ ಸುಮಲತಾ 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 ಅಂತಿರುವ ಈ ಹೆಣ್ಮಕ್ಳನ್ನ ಪಾಪ ಎಲ್ಲಿದ್ರೆ ಏನೋ ಫೋಟೋನ ಫಸ್ಟ್ ಟೈಮ್ ನೋಡ್ತಿರೋದನ್ನ. ಇವರೆಲ್ಲ ಇವತ್ತು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಫೇಮಸ್ ಆಗ್ಬಿಟ್ರು ಹೆಣ್ಮಕ್ಳು. ಎಲ್ಲಿದ್ರು, ಯಾವ ಪಾರ್ಟಿ ಅವರು, ಏನು ಪಾಪ ಅದು ಏನು ಕೆಲಸ ಮಾಡ್ಕೊಂಡಿದ್ರು. ಇವ್ರಿಗೆಲ್ಲ ಬೇಕಾ? ಗೆಲ್ಬೋದು ಯಾರು ಬೇಕಾದ್ರೂ, 25 ವರ್ಷ ಇದ್ದವ್ರು ನಿಂತ್ಕೋಬೋದ್ರಿ ಎಲೆಕ್ಷನ್ಗೆ. ಬಟ್ ಅನಿವಾರ್ಯ ಕಾರಣಗಳಿಂದ ಅವ್ರನ್ನೆಲ್ಲ ತಂದು ನಿಲ್ಸೋ ಅವಶ್ಯಕತೆ ಇತ್ತು. ಅದು ನೀವೇನು ಹೇಳಿದ್ರು, ಜೆ ಡಿ ಎಸ್ನವ್ರ ಜೊತೆಗೆ ಬಂದರು ಅಂತ. ಸುಮಲತಾ ಅನ್ನೋ ಒಂದು ಹೆಸರಿದೆ ಅನ್ನೋ ಕಾರಣಕ್ಕೆ ಇವರೆಲ್ಲ ಅಭ್ಯರ್ಥಿಗಳಾಗ್ಬಿಟ್ರು. ಎಕ್ಸಾಕ್ಟ್ಲಿ. ಈಗ ನಾಳೆ ಸುಮಲತಾ ಅವರು ನಿಖಿಲ್ ಸ್ವಾಮಿ, ನಿಖಿಲ್ ಕುಮಾರ್, ನಿಖಿಲ್ ಕುಮಾರಪ್ಪ, ನಿಖಿಲ್ ಬಿ ಎನ್, ನಿಖಿಲಾ ಅಂತ ಒಂದು 10 ಜನನ್ನ ತನ್ನ ಮನೇಲಿ ಮಾಡಿಸ್ಬೋದಾ? ಶಿ ವಿಲ್ ನಾಟ್ ಡೂ ಇಟ್. ಐ ಆಮ್ ಜಸ್ಟ್ ಟೆಲಿಂಗ್. ಟೈಮ್ ಮುಗ್ದೋಯ್ತಲ್ಲ. ಹಾ, ಮಾಡಲ್ಲ ಅವ್ರು. ಅದು ಹೇಳಿದ್ ನಾನು, ಟೈಮ್ ಬೇರೆ ಮುಗ್ದೋಯ್ತು. ಕರೆಕ್ಟ್ ರೀ, ಟೈಮ್ ಬೇರೆ ಮುಗ್ದೋಯ್ತು. ಯು ಆರ್ ರೈಟ್. ಸೊ ಅದನ್ನೆಲ್ಲ ಮಾಡಲ್ಲ. ಹೌವರ್, ಈ ವಾಟ್ ಅ ಗೇಮ್ ಆಫ್ ಪಾಲಿಟಿಕ್ಸ್ ಅಂತ ನನಗೆ ಭಾಳ ಸಲ ಅನ್ಸೋದು. ಇಂಟ್ರೆಸ್ಟಿಂಗ್ ಅಲ್ಲ. ಬಟ್ ಏನು ಗೊತ್ತಾ, ಪಾಪ ಭಾಳ ಮುಗ್ಧಾತಿ ಮುಗ್ಧ ಜನ, ಭಾಳ ಮುಗ್ಧಾತಿ ಮುಗ್ಧ ಜನ ಗೊತ್ತಿಲ್ಲದೆ ಇರೋರು ಈ ಹೆಣ್ಮಕ್ಳಿಗೆ, 3 ಜನ ಹೆಣ್ಮಕ್ಳಿಗೆ. ನನ್ನ ಪ್ರಕಾರ ಒಂದು ಈ 3 ಜನ ಹೆಣ್ಮಕ್ಳಿಗೂ ಸೇರಿ ಒಂದು 500 ವೋಟ್ ಬಂದಿರುತ್ತೆ. ಎಲೆಕ್ಷನ್ ದಿನ ನೀವು ಬರೆದಿಟ್ಕೊಳ್ಳಿ, ಇವತ್ತಿನ ದಿನ ನಾನು ಹೇಳಿದ್ದನ್ನು ಬಂದಿರುತ್ತೆ. ಬಿಕಾಸ್ ಪೀಪಲ್ ಆರ್ ಇನೋಸೆಂಟ್. ಐ ಸೇ ಪೀಪಲ್ ಆರ್ ವೆರಿ ಇನೋಸೆಂಟ್. ಗೊತ್ತಾಗಲ್ಲ ಪಾಪ ಅವರಿಗೆ. ಅಂಥ ಮುಗ್ಧ ಜನರನ್ನು ಕನ್ಫ್ಯೂಸ್ ಮಾಡ್ಸಕ್ಕೆ ನೀವು 3 ಜನ ಅಂತ ನಿಲ್ಲಿಸ್ತಾ ಇದ್ದೀರಿ ಅಂತಂದರೆ ಶೇಮ್ ಆನ್ ಯುವರ್ ಎಲೆಕ್ಷನ್. ಸುಮಲತಾ ಅಂಬರೀಶ್ ಅವ್ರ ಚಿಹ್ನೆ ಭಾಳ ಫೇಮಸ್ ಆಗಿರಲ್ಲ ಅನ್ಕೋತೀನಿ ಆ ಟೈಮಿಗೆ. ಹಾಂ, ಕನ್ಫ್ಯೂಸ್ ಆಗ್ತಾರೆ. ನೋ ಇಲ್ಲ, ಐ ಬಿಲೀವ್ ನಾಳೆ ನಡೆದ್ರಿಂದ ದಟ್ ವಿಲ್ ಬಿ ಕ್ವೈಟ್ ಫೇಮಸ್. ಅದನ್ನು 3 ಚಿಹ್ನ ಇಟ್ಕೊಂಡಿದಾರಲ್ಲ ಅವರು. ನೆಕ್ಸ್ಟ್ ಪ್ರಾಬಬಲಿ ನೆಕ್ಸ್ಟ್ ಅದೇ ಇದೆಯಾ? ಗೋ ಅಹೆಡ್. ಓಕೆ, ಒಂದಷ್ಟು ಜನರ ಕುತೂಹಲ ಇತ್ತು. ಸುಮಲತಾ ಅಂಬರೀಶ್ ಅವರ ಚಿಹ್ನೆ ಯಾವ್ದಿರಬಹುದು, ರೈತರ ಪರವಾಗಿರುವಂತಹ ಚಿಹ್ನೆಯನ್ನ ಯಾವ್ದಾದ್ರು ಆಯ್ಕೆ ಮಾಡಬಹುದು ಅಂತೇಳಿ ಸದ್ಯ 3 ಚಿಹ್ನೆಯನ್ನ ಆಯ್ಕೆ ಮಾಡಿದ್ದಾರೆ. ಒಂದು ಕಹಳೆಯನ್ನ ಊದುವಂತ ರೈತ, ಮತ್ತೊಂದು ಕಬ್ಬಿನ ಗದ್ದೆಯ ಮುಂದೆ ನಿಂತಿರುವಂತಹ ರೈತ. ಈ ರೀತಿಯಾಗಿ ರೈತರಿಗೆ ಸಂಬಂಧಪಟ್ಟಂತ 3 ಚಿಹ್ನೆಯನ್ನ ಆಯ್ಕೆ ಮಾಡಿದ್ದಾರೆ. ಇದರಲ್ಲಿ ಒಂದು ಚಿಹ್ನೆಯನ್ನ ಅಂತಿಮವಾಗಿ ಆಯ್ಕೆ ಮಾಡಲಾಗುತ್ತೆ. ಒಟ್ಟಾರೆಯಾಗಿ ಕುತೂಹಲ ಇದೆ, ಫೈನಲಿ ಯಾವ ಚಿಹ್ನೆಯನ್ನ ಆಯ್ಕೆ ಮಾಡಬಹುದು ಅಂತ. ನಾವು ನೆನ್ನೆಯಿಂದ ಏನ್ ಮಾಡ್ತಾ ಇದೀವಿ ಅಂತಂದ್ರೆ, ಒಂದಷ್ಟು ಕಾನ್ಸ್ಟಿಟ್ಯೂಯೆನ್ಸೀಸ್ಗಳು, ನೀವು 6 ಗಂಟೆಗೆ ಇದು ತಗೊಳ್ತೀರಿ ಅಲ್ವಾ, ಗ್ರೌಂಡ್ ರಿಪೋರ್ಟ್ ನಲ್ಲಿ ನಮ್ಮ ರಾಜ್ಯದ ಕಾನ್ಸ್ಟಿಟ್ಯೂಯೆನ್ಸೀಸ್ ತಗೊಳ್ತೀರಿ. ದೇಶದಲ್ಲಿ ಕುತೂಹಲ ಮೂಡಿಸಿರೋ ಕಾನ್ಸ್ಟಿಟ್ಯೂಯೆನ್ಸೀಸ್, ವಾರಣಾಸಿ ಬಗ್ಗೆ ಒಂದ್ ಸ್ವಲ್ಪ ಚರ್ಚೆ ಮಾಡಿದ್ವಿ. ಇನ್ ಡೀಟೇಲ್ ಆಗಿ, ಇನ್ ಡೆಪ್ ಆಗಿ ಚರ್ಚೆ ಮಾಡಕ್ ಆಗ್ಲಿಲ್ಲ, ಪೊಲಿಟಿಕಲ್ ಸಿನಾರಿಯೋಸ್ ಅದು ಇದು. ದಟ್ಸ್ ಫೈನ್, ಓಕೆ, ನೋ ಪ್ರಾಬ್ಲಮ್. ಅಮೇಠಿ ಬಗ್ಗೆ ಚರ್ಚೆ ಮಾಡೋಣ. ಗೋ ಅಹೆಡ್, ಟೇಕ್ ಇಟ್ ಔಟ್. ಅಮೇಥಿ ಲೋಕಸಭಾ ಕ್ಷೇತ್ರ ರಾಹುಲ್ ಗಾಂಧಿ ಸ್ಪರ್ಧೆ ಮಾಡುವಂತಹ ಕ್ಷೇತ್ರ ಎನ್ನುವ ಕಾರಣಕ್ಕಾಗಿ ಬಹಳ ಕುತೂಹಲವನ್ನ ಕೆರಳಿಸುತ್ತೆ. ಪ್ರತಿ ಬಾರಿಯೂ ಕೂಡ ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ಪಾಯಿಂಟ್ಸ್ ಗಳಿದ್ದಾವೆ. ಈ ಕ್ಷೇತ್ರ ಕಾಂಗ್ರೆಸ್ನ ಭದ್ರಕೋಟೆ. 1967 2014 ಕೂಡ ಆಲ್ಮೋಸ್ಟ್ ಕಾಂಗ್ರೆಸ್ ಪಕ್ಷ ಗೆದ್ದಿದೆ. ಒಂದು ಬಾರಿ ಮಾತ್ರ ಇಲ್ಲಿ ಬಿಜೆಪಿ ಗೆದ್ದಿದೆ. ವಿದ್ಯಾಧರ್ ವಾಜಪೇಯಿ ಗೆದ್ದಿದ್ರು. ಆರಂಭದಲ್ಲಿ 81-91 ಕೂಡ ರಾಜೀವ್ ಗಾಂಧಿ ಸತತವಾಗಿ ಗೆಲುವನ್ನ ಸಾಧಿಸಿದ್ದಾರೆ ಇದೇ ಕ್ಷೇತ್ರದಲ್ಲಿ. 1999-2004 ರಾಹುಲ್ ಗಾಂಧಿ ತಾಯಿ ಸೋನಿಯಾ ಗಾಂಧಿ ಗೆದ್ದಿದ್ರು. ತದನಂತರ ರಾಹುಲ್ ಗಾಂಧಿ ಕ್ಷೇತ್ರದ ಎಂಪಿ ಆಗಿದ್ದಾರೆ. 2014 ಬಿಜೆಪಿಯ ಸ್ಮೃತಿ ಇರಾನಿ ವಿರುದ್ಧ ಗೆಲುವನ್ನ ಸಾಧಿಸಿದ್ದಾರೆ. ಸುಮಾರು ಹೆಚ್ಚು ಕಡಿಮೆ 1,00,000+ ಮತಗಳಿಂದ ರಾಹುಲ್ ಗಾಂಧಿ ಗೆದ್ದಿದ್ರು. ಆ ಟೈಮ್ನಲ್ಲಿ ಸ್ಮೃತಿ ಇರಾನಿ ಕೂಡ ಬಹಳ ಪ್ರಖ್ಯಾತಿಯನ್ನು ಪಡೆದಿರಲಿಲ್ಲ. ಈಗ ರಾಹುಲ್ ವಿರುದ್ಧ ಸ್ಮೃತಿ ಇರಾನಿ 2ನೇ ಬಾರಿಗೆ ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ. ಪುರುಷ ಮತದಾರರು 8,90,595, ಮಹಿಳಾ ಮತದಾರರು 7,90,848, ಒಟ್ಟು 16,69,843 ಮತದಾರರಿದ್ದಾರೆ. ಚಿಕ್ಕ ಪುಟ್ಟ ಕ್ಷೇತ್ರವೇನು ಅಲ್ಲ. ಇನ್ನು ಸ್ಮೃತಿ ಇರಾನಿ ಸಾಕಷ್ಟು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಇಲ್ಲಿ ಅವರನ್ನ ದೀದಿ ಅಂತ ಕರೀತಾರಂತೆ. 2014 ಸೋತ ನಂತರ ಸುಮ್ಮನೆ ಕುಳಿತುಕೊಂಡಿಲ್ಲ, ಪದೇ ಪದೇ ಕ್ಷೇತ್ರಕ್ಕೆ ಅವರು ವಿಸಿಟ್ ಅನ್ನ ಮಾಡ್ತಾ ಇದ್ರು. ಅಭಿವೃದ್ಧಿ ಕಾರ್ಯಗಳಿಗೆ ಹೆಚ್ಚೆಚ್ಚು ಒತ್ತನ್ನು ಕೊಟ್ಟಿದ್ದಾರಂತೆ. ಕಾರಣ ಅವರು ಸಚಿವರಾಗಿದ್ದಾರೆ. ಕಳೆದ 5 ವರ್ಷಗಳಲ್ಲಿ 35 ಬಾರಿ ಕ್ಷೇತ್ರಕ್ಕೆ ಭೇಟಿ ಕೊಟ್ಟಿದ್ದಾರೆ. ಆದರೆ ರಾಹುಲ್ ಗಾಂಧಿ 16-17 ಮಾತ್ರ ಬಂದಿದ್ದಾರೆ. ರಾಹುಲ್ ಗಾಂಧಿಗಿಂತ 2 ಪಟ್ಟು ಜಾಸ್ತಿ ಸ್ಮೃತಿ ಇರಾನಿ ಭೇಟಿ ಕೊಟ್ಟಿದ್ದಾರೆ. ವೈಯಕ್ತಿಕವಾಗಿ ಸ್ಮೃತಿ ಇರಾನಿ ಜನರಿಗೆ ಬಹಳ ಹತ್ತಿರವಾಗಿದ್ದಾರೆ. ವಿವಿಧ ಸೌಲಭ್ಯಗಳಡಿ 50,000 ಜನರಿಗೆ ಸಾಮಾನ್ಯ ವಿಮೆಯನ್ನ ಮಾಡಿಸಿದ್ದಾರಂತೆ ಸ್ಮೃತಿ ಇರಾನಿ. ಹಾಗೆ ಬೇರೆ ಬೇರೆ ಕೆಲಸಗಳನ್ನು ಕೂಡ ಅಲ್ಲಿ ಮಾಡಿಸ್ತಾ ಹೋಗಿದ್ದಾರೆ. ಒಂದಷ್ಟು ಉದ್ಯೋಗ ಸೃಷ್ಟಿಗೂ ಕೂಡ ಅವರು ಕಾರಣರಾಗಿದ್ದಾರಂತೆ. ಬ್ಯಾಂಕಿಂಗ್ ಹಾಗೆ ಸರ್ಕಾರಿ ಸೇವೆಗಳು ಜನರಿಗೆ ತಲುಪಲಿಕ್ಕೆ ಕೂಡ ಸಹಾಯ ಮಾಡಿದ್ದಾರೆ. ಒಂದಷ್ಟು ಕೇಂದ್ರ ಸರ್ಕಾರ ಯೋಜನೆಗಳನ್ನು ಘೋಷಣೆ ಮಾಡುತ್ತಲ್ಲ, ಆ ಯೋಜನೆಗಳು ಜನರಿಗೆ ನೇರವಾಗಿ ತಲುಪುವಲ್ಲಿ ಒಂದು ರೀತಿಯಲ್ಲಿ ಸೇತುವೆಯಾಗಿ ಕೆಲಸವನ್ನ ಮಾಡಿದ್ದಾರಂತೆ ಸ್ಮೃತಿ ಇರಾನಿ. ಹೀಗಾಗಿ ಸದ್ಯ ರಾಹುಲ್ ಗಾಂಧಿಗೆ ಸ್ವಲ್ಪ ಮಟ್ಟಿಗೆ ಸ್ಮೃತಿ ಇರಾನಿ ಭಯ ಶುರುವಾಗಿದೆ ಎನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ ಅಮೇಥಿ ಲೋಕಸಭಾ ಕ್ಷೇತ್ರದಲ್ಲಿ.
ಬಹಳ ಇಂಟ್ರೆಸ್ಟಿಂಗ್ ಪೊಲಿಟಿಕಲ್ ಸಿನಾರಿಯೋ ಏನು ಅಂತಂದ್ರೆ, ನನಗೆ ಮತ್ತು ನಿಮಗೆ ಮತ್ತು ದೇಶದ 130 ಕೋಟಿ ಜನಕ್ಕೆ ಅಮೇಠಿ ಅನ್ನುವ ಕಾನ್ಸ್ಟಿಟ್ಯುಯನ್ಸಿ ಇದೆ. ಅದು ಬಹಳ ಪ್ರಖ್ಯಾತಿ ಪಡ್ಕೊಂಡಿದೆ. ಅದ್ರ ಬಗ್ಗೆ ನಾವು ಮಾತಾಡ್ತೀವಿ. ಮತ್ತು 5 ವರ್ಷಕ್ಕೊಂದ್ಸಲ ಎಂ ಪಿ ಚುನಾವಣೆ ಬಂದಾಗ ಅಮೇಠಿ ಬಗ್ಗೆ ಬಹಳಷ್ಟು ವಿಷಯಗಳನ್ನ ನಾವು ಕಲೆ ಹಾಕ್ತೀವಿ ಅಂತೆಲ್ಲವೂ ಕೂಡ ಅನ್ಸೋದು ಯಾಕೆ? ಯಾಕೆ ಹೇಳಿ? ರಾಹುಲ್ ಗಾಂಧಿ ಗಾಂಧಿ ಕುಟುಂಬ ಅಲ್ಲಿ ಸ್ಪರ್ಧೆ ಮಾಡುತ್ತೆ ಅಂತ. ರಾಜೀವ್ ಗಾಂಧಿ, ಸೋನಿಯಾ ಗಾಂಧಿ, ರಾಹುಲ್, ಸಂಜಯ್ ಗಾಂಧಿ ವೆರಿ ಇಂಪಾರ್ಟೆಂಟ್. ಮತ್ತು ಅಮೇಠಿಯ ಜನಕ್ಕೆ ಅವರ ಕಾನ್ಸ್ಟಿಟ್ಯುಯನ್ಸಿ ಬಗ್ಗೆ ಖುಷಿ ಯಾಕೆ ಅಂತಂದ್ರೆ, ನಮ್ಮ ಕಾನ್ಸ್ಟಿಟ್ಯುಯನ್ಸಿ ಬಗ್ಗೆ ದೇಶದ ಜನಕ್ಕೆ ಮತ್ತು ವಿಶ್ವದ ಜನಕ್ಕೆ ಗೊತ್ತು ಅಂತ. ಆಲ್ಮೋಸ್ಟ್ ಎಲ್ಲರೂ ಗೊತ್ತು. ಗಾಂಧಿಯವರ ಫ್ಯಾಮಿಲಿ, ಸೋನಿಯಾ ಗಾಂಧಿ, ಸಂಜಯ್ ಗಾಂಧಿ, ರಾಜೀವ್ ಗಾಂಧಿ, ರಾಹುಲ್ ಗಾಂಧಿ, ಇವ್ರು ಯಾರೂ ಇಲ್ಲಿ ಸ್ಪರ್ಧೆ ಮಾಡಿರ್ಲಿಲ್ಲ ಅಂತಂದಿದ್ರೆ ನಾನು ನೀವು ಇವತ್ತು ಅಮೇಠಿ ಬಗ್ಗೆ ಮಾತಾಡ್ತಾ ಇರ್ಲಿಲ್ಲ. 543 ಕ್ಷೇತ್ರದಲ್ಲಿ ಎಷ್ಟು ಕ್ಷೇತ್ರದ ಬಗ್ಗೆ ನಾನು ಮತ್ತು ನೀವು ಇವತ್ತು ಕುತೂಹಲ ಭರಿತರಾಗಿದ್ದೇವೆ? ನಮ್ಮ ರಾಜ್ಯದ 28 ಕ್ಷೇತ್ರ ಬಿಟ್ಟು ಕೆಲವೇ ಕೆಲವು, ವಾರಣಾಸಿ, ರಾಯ್ಪುರ 15-20. ಒನ್ ಆಫ್ ದೆಮ್ ಈಸ್ ಅಮೇಠಿ, ಬಿಕಾಸ್ ಆಫ್ ದಿ ಡೈನಾಸ್ಟಿ ಪಾಲಿಟಿಕ್ಸ್. ಮತ್ತು ಪ್ರಧಾನಮಂತ್ರಿಗಳು ಮತ್ತು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷೆಯಾಗಿದ್ದವರು ಮತ್ತು ಈಗಿನ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ, ಇವರೆಲ್ಲರೂ ನಮ್ಮ ಕ್ಷೇತ್ರದಿಂದ ಆಯ್ಕೆ ಆಗೋದವರು ಅನ್ನುವ ಹೆಮ್ಮೆ ಹೆಗ್ಗಳಿಕೆ ಅಮೇಠಿಗೆ ಚೆನ್ನಾಗಿ. ಬಿಜೆಪಿ ಒಮ್ಮೆ ಗೆದ್ದಿದೆಯಲ್ಲ. ಎಕ್ಸಾಕ್ಟ್ಲಿ. ಇವೆಲ್ಲದರ ನಡುವೆ ಸದ್ಯದ ಪೊಲಿಟಿಕಲ್ ಸಿನಾರಿಯೋ ಅಮೇಠಿಯಲ್ಲಿ ಏನಿದೆ ಅಂತಂದ್ರೆ, ರಾಹುಲ್ ಗಾಂಧಿ ಬಗ್ಗೆ ಒಂದು ಸ್ವಲ್ಪ ಆಂಟಿ ಇನ್ಕಂಬೆನ್ಸಿ ಫ್ಯಾಕ್ಟರ್ ಇದೆ. ಸ್ಮೃತಿ ಇರಾನಿ 35-40 ಸಲ ಭೇಟಿ ಕೊಟ್ಟಿದ್ದಾರೆ ಅಮೇಠಿಗೆ, ಡಿಸ್ಪೈಟ್ ಶಿ ಲಾಸ್ಟ್ ಎಲೆಕ್ಷನ್ಸ್ ಇನ್ 2014. 2 ಲಕ್ಷ ಮತಗಳ ಅಂತರದಿಂದ ಸೋತೋದ್ರು. ರಾಹುಲ್ ಗಾಂಧಿ 17 ಸಲ ಮಾತ್ರ ಭೇಟಿ ಕೊಟ್ಟಿದ್ದಾರೆ. ಜನಕ್ಕೆ ಆ ಥರದ್ದೊಂದಿದೆ, ಏ ದೀದಿ ಆತ ಹೇನಾ ಯು ಪಿಲಿ ಮತ್ತು ಬೇರೆ ಬೇರೆ ಕಡೆಗಳಲ್ಲಿ ನೀವು ಹೇಗೆ ಅಂತಂದ್ರೆ, ಎಮೋಷನಲ್ ಬಾಂಡೇಜ್ ಮತ್ತು ಎಮೋಷನಲ್ ಕನೆಕ್ಟ್ ಇರೋ ಜನ, ಸಂಸ್ಕಾರಕ್ಕೆ ಮತ್ತು ಒಂದು ಸಣ್ಣ ಮಟ್ಟದ ಪ್ರೀತಿಗೆ ಮಾರಿ ಹೋಗಿ ಬಿಡುವ ಜನ. ಅದಕ್ಕೆ ರಾಮ ಮಂದಿರ ವಿಚಾರವನ್ನು ಅಷ್ಟೊಂದು ಎಕ್ಸಾಕ್ಟ್ಲಿ, ರಾಮ ಮಂದಿರದ ವಿಷಯ ಮತ್ತು ಬೇರೆ ಬೇರೆ ವಿಷಯ ಇದೆಲ್ಲವೂ ಕೂಡ. ಅಂಡ್ ಮೋರ್ ಓವರ್, ಯು ಪಿ ಎಲ್ಲಿ ಪ್ರಿಯಾಂಕಾ ವಾಡ್ರಾ ಎಂಟ್ರಿ ಕೂಡ ಯಾಕೆ ಕಾಂಗ್ರೆಸ್ ಅದನ್ನು ಬಳಸ್ಕೊಳ್ತಾ ಇದೆ ಅಂತಂದ್ರೆ, ಇಂದಿರಾ ಗಾಂಧಿ ಅವರು ಇಂದಿರಾ ಗಾಂಧಿ ತರ ಕಾಣಿಸ್ತಾರೆ ಅಂತ. ಯು ಅಂಡರ್ಸ್ಟ್ಯಾಂಡ್, ಪ್ರಿಯಾಂಕಾ ವಾಡ್ರಾ ಲುಕ್ಸ್ ಲೈಕ್ ಇಂದಿರಾ ಗಾಂಧಿ ಅಂತ. ಅವ್ರು ಶಿ ವಿಲ್ ಕಮ್ ಒಂದು ಚರಿಸ್ಮ್ಯಾಟಿಕ್ ಆಟಿಟ್ಯೂಡ್ ಪ್ರಿಯಾಂಕಾ ವಾದ್ರಾ ಗಾಂಧಿ ಅವರದ್ದು, ಜನ ಅವರಲ್ಲಿ ಇಂದಿರಾ ಗಾಂಧಿ ಅವರನ್ನು ಕಾಣ್ತಾರೆ. ಯಾಕೆ ಇಂದಿರಾ ಗಾಂಧಿ ಅವರನ್ನ ಕಾಣ್ತಾರೆ ಅಂತಂದ್ರೆ, ಅಮೇಠಿಯ ಜನ, ರಾಯ್ಬರೇಲಿಯ ಜನ ಇನ್ನೂ ಗಾಂಧಿ ಕುಟುಂಬದ ಬಗ್ಗೆ ಕನೆಕ್ಟ್ ಹೊಂದಿದ್ದಾರೆ. ಬಿ ಎಚ್ ಇಲ್ಲು, ಹೆಚ್ ಎಲ್ಲು, ರೈಲ್ವೆ ಸ್ಟೇಷನ್ಸ್ಗಳು, ಜೊತೆಗೆ ಮಾಳ್ವಿಕಾ ಸ್ಟೀಲ್ಸ್ ಅನ್ನುವ ಬಹಳ ದೊಡ್ಡ ಉತ್ಪಾದನೆ ಮಾಡುವ ಘಟಕಗಳು, ಇದೆಲ್ಲದರ ಕೊಡುಗೆ ಸಂಜಯ್ ಗಾಂಧಿ ಅವರ ಕಾಲದಲ್ಲಿ ಬಂದಿತ್ತು. ಮತ್ತು ಗಾಂಧಿ ಕುಟುಂಬದ ಬಗ್ಗೆ ಸಿಂಪತಿ ಯಾಕೆ ಹೊಂದಿದ್ದಾರೆ ಅಂತಂದ್ರೆ, ನಾವು ಆಯ್ಕೆ ಮಾಡಿ ಕಳಿಸಿದವರು ಇವರೆಲ್ಲ ಯಾರ್ಯಾರ್ದೋ ಕುಕೃತಿಗಳಿಗೆ ಬಲಿಯಾಗ್ಬಿಟ್ರು, ಅಂದ್ರೆ ಪ್ರಾಣನೇ ಕಳ್ಕೊಂಡ್ಬಿಟ್ರಲ್ಲ ಪಾಪ ಅನ್ನುವ ಕಂಪ್ಯಾಷನ್ ಕೂಡ ಈ ಕ್ಷಣದವರೆಗೂ ಕೂಡ ಅಮೇಠಿಯ ಜನ ಮತ್ತು ಉತ್ತರ ಪ್ರದೇಶದ ಒಂದಷ್ಟು ಜನ ಹೊಂದಿದ್ದಾರೆ. ಎಸ್ಪೆಷಲಿ ಇನ್ ರಾಯ್ಬರೇಲಿ ಇನ್ ಅಮೇಠಿ. ಸಂಜಯ್ ಗಾಂಧಿ ವಾಸ್ ದೇರ್ ಇನ್ ಅಮೇಠಿ, ರಾಜೀವ್ ಗಾಂಧಿ ವಾಸ್ ದೇರ್ ಇನ್ ಅಮೇಠಿ, ಸೋನಿಯಾ ಗಾಂಧಿ ವಾಸ್ ದೇರ್ ಅಂಟಿಲ್ 2004 ಆಲ್ಮೋಸ್ಟ್. 2004 ಆದ್ಮೇಲೆ ರಾಹುಲ್ ಗಾಂಧಿಗೆ ಬಿಟ್ಟುಕೊಟ್ರು ಅಲ್ವಾ. ಸೊ ಸತತವಾಗಿ ಇದು ಮುಂದುವರೆದುಕೊಂಡು ಬಂದಿದೆ. ಒಂದು ಇನ್ನೊಂದು, ಎಸ್ ಪಿ ಮತ್ತು ಬಿ ಎಸ್ ಪಿ ಕೂಡ ಸಾಫ್ಟ್ ಕಾರ್ನರ್ ಅನ್ನ ಇಟ್ಕೊಂಡಿದೆ ಕಾಂಗ್ರೆಸ್ನ ಬಗ್ಗೆ, ಎಸ್ಪೆಷಲಿ ರಾಯ್ಬರೇಲಿ ಮತ್ತು ಅಮೇಠಿ. ಕ್ಯಾಂಡಿಡೇಟ್ನ ಹಾಕಲ್ಲ, ಹಾಕಿದ್ರು ಡಮ್ಮಿ ಕ್ಯಾಂಡಿಡೇಟ್ಗಳನ್ನು ಹಾಕಿ ಸುಮ್ಮನೆ ಆಗ್ತಾರೆ. ಮೋಸ್ಟ್ ಪ್ರಾಬಬ್ಲಿ ಹಾಕಿಲ್ಲ, ಹಾಕಿಲ್ಲ ಈ ಸಲ ಅಲ್ವಾ, ಘೋಷಣೆ ಮಾಡಿದ್ರು, ಘೋಷಣೆ ಮಾಡಿದ್ರು ನಾವು ಹಾಕೋದಿಲ್ಲ ಅಂತಂದ್ರು. ದಿಸ್ ಈಸ್ ಆಲ್ಸೋ ಹೆಲ್ಪಿಂಗ್ ಔಟ್ ರಾಹುಲ್ ಗಾಂಧಿ. ಇದೆಲ್ಲ ಕಾರಣಗಳಾದರೆ, ಸ್ಮೃತಿ ಇರಾನಿ ಆವಾಗಲೇ ಮಾತಾಡ್ತಾ ಇದ್ವಲ್ಲ 50,000 ರೂಪಾಯಿದು ಒಂದು ಇನ್ಶೂರೆನ್ಸ್ ಸ್ಕೀಮು ಅಂತ, ಆ ಇನ್ಶೂರೆನ್ಸ್ ಸ್ಕೀಮನ್ನು ಸ್ಮೃತಿ ಇರಾನಿ ಖುದ್ದಾಗಿ ಸಣ್ಣ ಪುಟ್ಟ ಮನೆಗಳಿಗೆ ಹೋಗಿ ಮಾಜಿ ಕರ್ವಾಯೇ ಆಪ್ ಅಂತ ಕೈಯಿಂದ ಸೈನ್ ಹಾಕಿಸ್ಕೊಂಡು ಮಾಡಿಸ್ಕೊಟ್ಟಿದ್ದಾರೆ. ಸಿ ದಟ್ ಈಸ್ ಅನ್ ಎಮೋಷನಲ್ ಕನೆಕ್ಟ್ ಆಗಿ. ಈಗ ನಿಮ್ಮ ಮನೆಗೆ ಯಾರಾದರೂ ಬಂದು ನಿಮಗೆ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಕೊಡ್ತೀವಿ 2 ಲಕ್ಷ ರೂಪಾಯಿದು, ನೀವೇನು ಕೊಡಬೇಡಿ ಸರ್ಕಾರದಿಂದ, ಸುಬ್ರಹ್ಮಣ್ಯ ಒಂದು ಸೈನ್ ಹಾಕ್ರಿ ಅಂತಂದರೆ ನಿಮಗೆ ಅವರು ದೇವ್ರ ಥರ ಕಾಣ್ತಾ ಹೋಗುತ್ತೆ. ಯು ಆರ್ ಕ್ವೈಟ್ ಎಜುಕೇಟೆಡ್, ಲಿಟ್ರೇಟ್, ನಿಮ್ಗೆ ದೇವ್ರ ತರ ಕಾಣದೇ ಇರ್ಬೋದು, ಯಾವ ಕೆಲಸ ಮಾಡಿದಾರೆ ಬಿಡ್ರಿ ಅಂತ ಅನ್ಬೋದು. ಬಟ್ ಬಹಳ ಮುಗ್ಧ ಜನಕ್ಕೆ, ಅಯ್ಯೋ ವಾಹ್, ಏ ಕ್ಯಾ ಬಾತ್ ಹೇ, ಕ್ಯಾ ಹುವಾ, ಬಹುತ್ ಅಚ್ಚಾ ಹುವಾ,
ಕ್ಯಾ ಆದ್ಮಿ ಹೇ ಏ ಪುಕ್ಸಟೆ ಕೊಡ್ತಾರೆ ಹಾ ಚೆನ್ನಾಗಿ ಕೊಡ್ತಾರೆ ಓ ಓ ಕೆ ಮಾಕೆ ಜೈಸಾ ಹೇ ತಾಯಿ ತರ ನಮ್ಮ ನೋಡ್ಕೊಂಡಿದ್ದಾರೆ ಇವರು ಅನ್ನುವ ಭಾವನೆಗಳೆಲ್ಲವೂ ಕೂಡ ಅಮೇಠಿ ಮತ್ತು ಯು ಪಿ ಯ ಬಹಳ ಕಡೆಗಳಲ್ಲಿ ಪ್ಲೇ ಆಗುತ್ತೆ. ಇಟ್ ಮೇ ನಾಟ್ ಪ್ಲೇ ವೆಲ್ ಹಿಯರ್ ಇಲ್ಲಲ್ಲ, ಬಟ್ ಬೇರೆ ಕಡೆಗಳಲ್ಲಿ ಅದೆಲ್ಲವೂ ಕೂಡ ಪ್ಲೇ ಆಗೇ ಆಗುತ್ತೆ. ಮತ್ತು ಬಹಳಷ್ಟು ಸಂದರ್ಭದಲ್ಲಿ ಕಾಂಗ್ರೆಸ್ ಬಿ ಜೆ ಪಿ ಅದನ್ನೇ ಮಾಡ್ಕೊಂಡು ಬಂದಿದೆ. ಹೌಎವರ್, ನಾವಿಲ್ಲಿ ಗಮನಿಸಬೇಕಾಗಿರೋದು ಏನು ಅಂತಂದರೆ, ಸಂಜಯ್ ಗಾಂಧಿನ ಗೆಲ್ಸಿದ್ವಿ, ಸೋನಿಯಾ ಗಾಂಧಿ ಇದ್ರು, ರಾಜೀವ್ ಗಾಂಧಿ ಇದ್ರು, ಅವರೆಲ್ಲ ಇದ್ರು. ಓ, ಪ್ರಧಾನಮಂತ್ರಿಗಳಿದ್ದಂಥ ಜಾಗ, ಪಕ್ಷದ ಅಧ್ಯಕ್ಷ ಅಧ್ಯಕ್ಷೆ ಇದ್ದಂಥ ಜಾಗ ಅನ್ನುವ ಎಮೋಷನ್ನು ಈಗ ಸ್ವಲ್ಪ ಕಡಿಮೆ ಆಗ್ತಾ ಬರ್ತಾ ಇದೆ. ಯುವ ಮತದಾರರು ಜಾಸ್ತಿ ಆಗ್ತಾ ಇದ್ದಾರೆ. ಅವರಿಗೆ ಸಂಜಯ್ ಗಾಂಧಿಯವರ ಸಾಧನೆಗಳೋ ಅಥವಾ ರಾಜೀವ್ ಗಾಂಧಿಯವರ ವಿಷಯವೋ ಅಥವಾ ಸೋನಿಯಾ ಗಾಂಧಿ ಅವರು ಈ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ದೋ ಅದು ರಿಲೆವೆಂಟ್ ಅಲ್ಲ. ಏನ್ ಕೊಟ್ಟಿದ್ದ ರಾಹುಲ್ ಗಾಂಧಿ ಈಸ್ ಇಂಪಾರ್ಟೆಂಟ್. ರಾಹುಲ್ ಗಾಂಧಿ ಅವರ ಆಡಳಿತದ ಬಗ್ಗೆ ಅಮೇಠಿಯಲ್ಲಿ ಮಾತಾಡಬೇಕು ಅಂತಂದ್ರೆ ಡಿಸಾಸ್ಟ್ರಸ್ ಫೇಲ್. ಇಡೀ ದೇಶದ ಲಿಟ್ರಸಿ ರೇಟು 70-72%, ಅಮೇಠಿಯಲ್ಲಿ ನಿಮ್ಗೆ 50% ಇಲ್ಲ. ಇವತ್ತು ಡೈನಾಸ್ಟಿ ಪಾಲಿಟಿಕ್ಸ್ ಮಾಡಿದವರು, ದೇಶಾದ್ಯಂತ ದೊಡ್ಡ ದೊಡ್ಡ ಮಟ್ಟದಲ್ಲಿ ಮುನ್ನಡೆಸ್ಕೊಂಡು ಹೋದವರು, ಎಜುಕೇಷನ್ ಬಗ್ಗೆ ಮಾತಾಡೋರು, ಅವರ ಕ್ಷೇತ್ರದಲ್ಲಿ ಗುಡಿಸಲೆಗಳಿದ್ರೂ ನಿರ್ಮೂಲನೆ ಆಗಿಲ್ಲ, ಸತತ ದಶಕಗಳಿಂದ ನಿರ್ಮೂಲನೆಗಳಾಗಿಲ್ಲ. ಇದು ಒಂದು ಯೂತ್ ವೇವ್ ಸ್ಮೃತಿ ಇರಾನಿ ಅವರ ಕಡೆಗೆ ಯೋಚನೆ ಮಾಡುವ ತರ ಮಾಡಿದೆ, ಇವತ್ತು ಚಿಂತನೆ ಮಾಡುವ ತರ ಮಾಡಿದೆ. ದಟ್ ಮೇ ಬಿ ಎ ಗುಡ್ ಫ್ಯಾಕ್ಟರ್ ಫಾರ್ ಸ್ಮೃತಿ ಇರಾನಿ. ಬಟ್ ಹೌಎವರ್, ಇಸ್ ಇಟ್ ಎ ಕೇಕ್ ವಾಕ್? ನೋ. ಸಂಪ್ರದಾಯಸ್ಥ ಮತಗಳು, ನಾನು ಕನಕಪುರದ ಬಗ್ಗೆ, ಬೆಂಗಳೂರು ಗ್ರಾಮಾಂತರದ ಬಗ್ಗೆ ಕಾಂಗ್ರೆಸ್ನಲ್ಲಿ ಹೆಂಗ್ ಮಾತಾಡ್ತಾ ಇದ್ದೆ, ಸಂಪ್ರದಾಯಸ್ಥ ಮತಗಳು ಅದಕ್ಕಿಂತ 100% ಜಾಸ್ತಿ ಇದೆ ಅಮೇಠಿಯಲ್ಲಿ. ದಟ್ ವಿಲ್ ಬಿ ಆಲ್ವೇಸ್ ಇನ್ ಫೇವರ್ ಆಫ್ ಕಾಂಗ್ರೆಸ್. ಒಂದಷ್ಟು ಕಡೆ ಹೇಳ್ತಾ ಇದ್ರು, ಮತ್ತೆ ಯಂತ್ರಗಳದ್ದು ಹೋಗೆಲ್ಲ ಹಸ್ತ ಇಲ್ಲಿ ಅಂತ ಹುಡುಕ್ತಾರಂತೆ. ಅಭ್ಯರ್ಥಿ ಯಾರು ನೋಡೋದಿಲ್ಲ. ಎಕ್ಸಾಕ್ಟ್ಲಿ, ಎಸ್, ಹಸ್ತ ಹಸ್ತ ಕಾಣ್ತದ, ನಿಮ್ಮ ಹಸ್ತ ತಗೊಂಡು ಒತ್ತು ಅದಕ್ಕೆ, ಅಷ್ಟೇ. ಹಸ್ತ ಸಿಗ್ತದ, ಹಸ್ತ ತಗೊಂಡು ಒತ್ತು. ಸೊ ಇದೆಲ್ಲವೂ ಇದೆ. ಆಮೇಲೆ ಬಹಳ ಮುಖ್ಯವಾಗಿ ಏನು ಅಂತಂದ್ರೆ, ಕಳೆದ ಸಲ ಸಂಜಯ್ ಸಿಂಗ್ ಅನ್ನುವ ಒಬ್ಬರನ್ನ ಅಮಿತ್ ಶಾ ಪ್ಲಾನ್ ಮಾಡ್ಕೊಂಡಿದ್ರು ಇಲ್ಲಿ ನಿಲ್ಲಿಸಬೇಕು ಅಂತ. ಸಂಜಯ್ ಸಿಂಗ್ ವಾಸ್ ಎ ವೆರಿ ಗುಡ್ ಕ್ಯಾಂಡಿಡೇಟ್. ಬಟ್ ಸಂಜಯ್ ಸಿಂಗ್ನ ಏನ್ ಮಾಡ್ತು ಕಾಂಗ್ರೆಸ್, ಅಸ್ಸಾಂನಲ್ಲಿ ಖಾಲಿ ಇದ್ದ ಒಂದು ರಾಜ್ಯಸಭಾ ಸೀಟ್ ಮೂಲಕ ತಂದು ರಾಜ್ಯಸಭೆ ಮೆಂಬರ್ ಮಾಡ್ಕೊಂಬಿಡ್ತು. ಸೊ ದೇ ಲಾಸ್ಟ್ ಲಿಟ್ರಲಿ. ದೆನ್ ದೇರ್ ವಾಸ್ ದಿ ಎಂಟ್ರಿ ಆಫ್ ಸ್ಮೃತಿ ಇರಾನಿ. ಶಿ ಲಾಸ್ಟ್ ಇಟ್ ಲಿಟ್ರಲಿ, ಬಟ್ ಸ್ಟಿಲ್ ಶಿ ಬಿಕೇಮ್ ದಿ ಮಿನಿಸ್ಟರ್ ಅಂಡ್ ಜವಳಿ ಖಾತೆ, ಎಚ್ ಆರ್ ಡಿ ಮಿನಿಸ್ಟ್ರು, ಬ್ರಾಡ್ಕಾಸ್ಟಿಂಗು, ಅದು ಇದೆಲ್ಲ ನೋಡ್ಕೊಂಡ್ರು. ಹೌಎವರ್, ಐ ಫೀಲ್ ಸ್ಟಿಫ್ ಕಾಂಪಿಟೇಷನ್. ರಾಹುಲ್ ಗಾಂಧಿ ಅಮೇಠಿ ಬಿಟ್ಟು ಬೇರೆ ಕಡೆ ಸ್ಪರ್ಧೆ ಮಾಡ್ತಿದ್ದಾರಾ? ಇಲ್ಲ. ವೇಯ್ನಾಡ್ ಅಂತ ಚರ್ಚೆ, ಕೇರಳದಲ್ಲಿ ಚರ್ಚೆ ಆಗ್ತಿತ್ತು, ಬಟ್ ಫೈನಲ್ ಆಗಿಲ್ಲ. ಇಟ್ ವಿಲ್ ಡೆಫಿನೆಟ್ಲಿ ನಾಟ್ ಹ್ಯಾಪನ್. ಹೌಎವರ್, ಬಿಗ್ ಕಾಂಪಿಟೇಷನ್, ಸ್ಟಿಫ್ ಕಾಂಪಿಟೇಷನ್ ಟು ರಾಹುಲ್ ಗಾಂಧಿ. ಲೆಟ್ ಅಸ್ ಸೀ ಹೌ ಇಟ್ ಗೋಸ್, ಹೇಗೋಗುತ್ತೆ ಅಂತ. ಕ್ವೈಟ್ ಇನ್ ಇಂಟ್ರೆಸ್ಟಿಂಗ್ ಗೇಮ್ ಆಫ್ ಪಾಲಿಟಿಕ್ಸ್. ನೀವು ಯಾವುದನ್ನು ಹೀಗೆ ಅಂತ ಹೇಳ್ಕೊಂಡು ಕೂತ್ಕೊಳ್ಳೋಕ್ಕಾಗೋದಿಲ್ಲ. ಒಂದು ಲಾಸ್ಟ್ ಸಬ್ಮಿಷನ್ನು, ಅಮೇಠಿಯ ಬಾರ್ಡರಲ್ಲಿ ಬಂದು ರಾಯ್ಬರೇಲಿ ಇದೆ. ರಾಯ್ಬರೇಲಿ ಅಮೇಠಿ ಒಂಥರ ಕಾಂಜಾಯಿಂಟ್ ಬಾರ್ಡರಲ್ಲಿ ರಾಯ್ಬರೇಲಿ, ಮತ್ತು ಅಲ್ಲೂ ಕೂಡ ಎಸ್ ಪಿ ಬಿ ಎಸ್ ಪಿ ಸ್ಪರ್ಧೆ ಮಾಡೋದಿಲ್ಲ ನಿಮಗೆ. ಸೊ ಅವೆರಡೂ ಕೂಡ ಕಾಂಗ್ರೆಸ್ನವರ ಕೇಕ್ ವಾಕೆ. ಬಟ್ ಆ ಕೇಕಿನ ಒಳಗೆ ಏನಾದರೂ ಮುಳ್ಳು ಸಿಕ್ಬಿಡ್ಬೋದಾ ಅನ್ನೋದು ಪ್ರಶ್ನೆ. ಹಿಂಗೆ ನಡೀತಾ ಇರ್ತೀರ, ಕೇಕ್ ವಾಕ್ ಅಂತ ಚೆನ್ನಾಗಿದೆ, ಸ್ಮೂತ್ ಆಗಿದೆ ಅಂತ ಹಿಂಗೆ ತಿಂತಾ ಇರ್ತೀರ, ಅಂತ ಒಂದು ಮುಳ್ಳು ಸಿಕ್ಕಿದ್ರೆ ದಟ್ ಈಸ್ ಎ ಪ್ರಾಬ್ಲಮ್ಯಾಟಿಕ್ ಇಶ್ಯೂ ಫಾರ್ ರಾಹುಲ್ ಗಾಂಧಿ. ಓಕೆ, ಲೆಟ್ಸ್ ಸೀ ಹೌ ಇಟ್ ಹ್ಯಾಪನ್ಸ್, ಹೌ ಇಟ್ ಗೋಸ್, ಏನಾಗುತ್ತೆ ಅಂತ. ಕ್ವೈಟ್ ಇಂಟ್ರೆಸ್ಟಿಂಗ್ ರೀ. ನಮ್ಮ ದೇಶದ ಪೊಲಿಟಿಕಲ್ ಸಿನಾರಿಯೋ ಸುಮಾರು ವಿಷಯಗಳಲ್ಲಿ ವಿಂಗಡಣೆ ಆಗಿದೆ. ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್, ಭಾಳ ವಿಭಿನ್ನ ಮತ್ತು ಭಾಳ ವಿಶೇಷ ಮತ್ತು ಅದ್ಭುತ ಕೂಡ. ಹೌದು, ಲೆಟ್ಸ್ ಓಕೆ. ನಾಳೆ ಇನ್ನೊಂದು ಕಾನ್ಸ್ಟಿಟ್ಯೂಯನ್ಸಿ ಮತ್ತು ರಾಜ್ಯದ ದೇಶದ ಬೇರೆ ಬೇರೆ ವಿಷಯಗಳು. ವಿ ವಿಲ್ ಜಾಯ್ನ್ ಯು ಟುಮಾರೋ. ನಮಸ್ಕಾರ, ಗುಡ್ ನೈಟ್.